ವೈರಿಂಗ್ ಅಂತ ಅಂದ್ರೆ ಏನಪ್ಪ ಮೊದಲನೇದು? ಸೊ ಈ ಒಂದು ಕಂಟ್ರೋಲ್ ಪ್ಯಾನಲ್ ವೈರಿಂಗ್ ಅನ್ನ ನಾವು ಈಗ ಆಲ್ರೆಡಿ ನಾವು ಈ ಫಿಗರ್ ಅಲ್ಲಿ ಕಾಣ್ತಾ ಇದೆಯಲ್ಲ ಮಕ್ಳ, ಈ ರೀತಿಯಾದದ್ದನ್ನ ನಮ್ಮ ಸಂಸ್ಥೆಯಲ್ಲಿ ನಾವು ತುಂಬಾನೇ ಇರೋಂಥದ್ದನ್ನ ನೋಡಿದೀವಿ. ಇದನ್ನ ನಾವಾಗೆ ಮಾಡ್ಬೇಕು ಅಂದ್ರೆ ಏನೇನೆಲ್ಲ ನಾನು ಫಾಲೋ ಮಾಡ್ಬೇಕಪ್ಪ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಈಗ ನಾವು ಒಂದು ಪ್ಲಾನಿಂಗ್ ಮಾಡ್ಬೇಕು, ಯಾವ್ದೇ ಒಂದು ಪ್ಯಾನಲ್ ಮಾಡ್ತೀನಿ ಅನ್ನೋದಾದ್ರೂ ಅಥವಾ ಯಾವ್ದೋ ಒಂದು ವೈರಿಂಗ್ ಮಾಡ್ತೀನಿ ಅನ್ನೋದಾದ್ರೂ ಕೂಡ ಫಸ್ಟ್ ವಿ ಪ್ಲಾನ್ ಅಲ್ವಾ. ಏನ್ ಪ್ಲಾನ್ ಮಾಡ್ಬೇಕು, ಯಾವ್ದ್ಯಾವ್ದು ಎಲ್ಲೆಲ್ಲಿ ಬರ್ಬೇಕು, ಯಾವ ಜಾಗದಲ್ಲಿ ಅದನ್ನ ಇಟ್ಟರೆ ಸೂಟಬಲ್ ಆಗತ್ತೆ, ಯಾವ ತರ ಕನೆಕ್ಷನ್ ಮಾಡ್ಬೇಕು. ಸೊ ಈ ರೀತಿಯಾದ ಒಂದು ಪ್ಲಾನಿಂಗ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ. ಆ ಪ್ಲಾನಿಂಗ್ ಅನ್ನ ಮಾಡೋದನ್ನ ಫಸ್ಟ್ ಮಾಡ್ಕೋತೀವಿ, ಅದನ್ನ ನಾವು ಲೇಔಟ್ ಡ್ರಾಯಿಂಗ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ, ಯಾವ ವೈರ್ ಎಲ್ಲಿ ಬರ್ಬೇಕು, ಯಾವ ಕಾಂಪೋನೆಂಟ್ಸ್ ಎಲ್ಲಿ ಬರ್ಬೇಕು, ಅವನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಮಾಡೋದನ್ನ ಲೇಔಟ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ. ಈ ಲೇಔಟ್ ಡಯಾಗ್ರಾಮ್ಗಳನ್ನ ಮಾಡೋದ್ರಿಂದ ನನ್ಗೆ ಮೊದಲೇ ಏನಾಗುತ್ತೆ, ಡಿಸೈನ್ ಎಷ್ಟ್ ಜಾಗ ಬೇಕು, ಇಂಥ ಕಡೆ ಇಂತಿಂಥದ್ದೇ ಹಾಕ್ತೀನಿ ಇನ್ಸ್ಟಾಲ್ ಮಾಡ್ತೀನಿ ಅನ್ನೋ ಒಂದು ಐಡಿಯಾ ನಮಗ್ ಬಂದ ತಕ್ಷಣ ನಾವು ಪ್ಯಾನಲ್ ಸೈಜ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಆಫ್ಟರ್ ಅಲ್ವಾ. ಸೊ ಹಾಗಾಗಿ ಈ ರೀತಿ ಮೊದಲು ಪ್ಲಾನಿಂಗ್ ಅನ್ನ ಲೇಔಟ್ ಡ್ರಾಯಿಂಗ್ ಪ್ಲಾನಿಂಗ್ ಅನ್ನ ಮಾಡೋಣ. ಸೊ ಈ ಡ್ರಾಯಿಂಗ್ ಅನ್ನ ನಾವು ಮಾಡಿದ್ಮೇಲೆ ನಾವು ಯಾವ ಉದ್ದೇಶಕ್ಕೆ ಇದನ್ನ ಮಾಡ್ತೀವಿ, ಏನೇನ್ ಹಾಕೋಬೇಕು. ಈಗ ನನಗೆ ಯಾವ್ದೋ ಒಂದು ಮೋಟರ್ ರನ್ ಮಾಡ್ತೀನಿ ಅಂತ ಅಂದ್ರೆ ನನಗೆ ಕರೆಂಟ್ ಮೀಟರ್ ಬೇಕು, ಅದನ್ನ ಆಮೀಟರ್ ಅಂತ ಕರಿತೀವಿ. ವೋಲ್ಟೇಜ್ ಮೆಜರ್ ಮಾಡೋದನ್ನ ವೋಲ್ಟ್ ಮೀಟರ್ ಅಂತ ಕರಿತೀನಿ. ಪವರ್ ಫ್ಯಾಕ್ಟರ್ ಮೆಜರ್ ಮಾಡೋದನ್ನ ಪವರ್ ಫ್ಯಾಕ್ಟರ್ ಮೀಟರ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಮೆಜರ್ ಮಾಡ್ಬೇಕಂದ್ರೆ ಫ್ರೀಕ್ವೆನ್ಸಿ ಮೀಟರ್ ಬೇಕು. ಸೊ ಈ ರೀತಿಯಾಗಿ ಅವುಗಳ ಜೊತೆಗೆ ನಮ್ಗೆ ಇನ್ನೇನೇನೇನ್ ಬೇಕಾಗುತ್ತೆ, ನಾವು ಮೀಟರ್ಗಳ ಜೊತೆಗೆ ಇನ್ನೇನು ಕಾಂಪೋನೆಂಟ್ಸ್ ಫ್ಯೂಸ್ಗಳನ್ನ ಬಳಕೆಯನ್ನ ಮಾಡ್ತೀವಿ, ಹೌದಲ್ಲ. ಸೊ ಹಾಗಾಗಿ ಈ ರೀತಿಯಾದ ಒಂದು ಕಾಂಪೋನೆಂಟ್ಗಳನ್ನ ಕಂಟ್ರೋಲ್ ಪ್ಯಾನಲ್ಗಳಿಗೆ ಬೇಕಾಗಿರುವ ಅಥವಾ ಪ್ಯಾನಲ್ ಬೋರ್ಡ್ಗಳಿಗೆ ಬೇಕಾಗಿರುವಂತಹದನ್ನ ಯಾವ್ದೇ ಅದನ್ನ ಮೌಂಟ್ ಮಾಡ್ತೀವಿ. ಆ ಮೌಂಟ್ ಮಾಡುವಾಗ ಅದನ್ನ ಮುಖ್ಯವಾಗಿ ನಾನು ಏನ್ ನೋಡ್ಬೇಕು, ಅದರ ಸೈಜ್ ಕೂಡ ನಮಗ್ ಮೊದ್ಲೇ ಗೊತ್ತಿರ್ಬೇಕು. ಯಾಕೆಂದ್ರೆ ನಾನು ಒಂದು ಪ್ಯಾನಲ್ ಮೇಲೆ ಏನ್ ಮಾಡ್ತೀನಿ, ಮಾರ್ಕ್ ಮಾಡ್ಕೊಂಡು ಅದನ್ನ ನಾನೇನ್ ಮಾಡ್ತೀವಿ, ಡ್ರಿಲ್ ಹಾಕಿ ಓಪನ್ ಮಾಡ್ಕೋತೀವಿ ಅಲ್ವಾ. ಸೊ ಹಾಗಾದ್ರೆ ನಮ್ಗಲ್ಲಿ ಡ್ರಿಲ್ಲಿಂಗ್ ಹಾಕ್ಬೇಕಾದ್ರೆ ವ್ಯತ್ಯಾಸ ಏನಾರ ಆಯ್ತು ಅಂದ್ರೆ ಸೈಜ್ ಚೇಂಜ್ ಆಗ್ತಾ ಇತ್ತು ಅಂದ್ರೆ ಆ ಕಾಂಪೋನೆಂಟ್ಸ್ ಅಲ್ಲಿ ನೀಟಾಗಿ ಕುತ್ಕೊಳಕ್ ಆಗಲ್ಲ, ಲೂಸ್ ಕನೆಕ್ಷನ್ ಆಗ್ಬೋದು, ಅಥವಾ ಅದು ನಿಮ್ಗೆ ಟೈಟ್ ಆಗಿ ಕುತ್ಕೊಳಕ್ ಆಗ್ದಲೆ ಬಿಚ್ಕೊಂಡ್ ಬರ್ಬೋದು. ಸೊ ಏನೋ ಒಂದ್ ಪ್ರಾಬ್ಲಮ್ಗಳಾಗ್ತವೆ. ಹಾಗಾಗಿ ಯಾವ್ಯಾವ ಕಾಂಪೋನೆಂಟ್ಗಳನ್ನ ಯಾವ್ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಮೊದಲೇ ನಾವ್ ಏನ್ ಮಾಡ್ಬೇಕು, ಡಿಸೈಡೆಡ್ ಮಾಡ್ಕೋಬೇಕು. ಸೊ ಫ್ಯೂಚರ್ ನಮ್ಮ ಒಂದು ಲೇಔಟ್ ಡಯಾಗ್ರಾಮ್ ಅಲ್ಲಿ ಎಲ್ಲವನ್ನು ನಾವು ತಿಳ್ಕೊಂಡ್ಬಿಡ್ತೀವಿ. ಸೊ ಇದಿಷ್ಟು ಸೈಜ್ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡು, ಸೊ ಈ ರೀತಿಯಾಗಿ ನಾವು ಮಾಡ್ತಾ ಇದೀವಿ. ಹಾಗಿದ್ರೆ ಈ ಕಂಟ್ರೋಲ್ ಪ್ಯಾನಲ್ಗಳನ್ನ ನಾವು ಕ್ಯಾಬಿನೆಟ್ ಗಳನ್ನ ನಾವು ಲೇಔಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಪ್ರಾಕ್ಟಿಕಲಿ ಮಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ಒಂದು ವಿಧಾನವನ್ನ ನಾವು ನೀಡ್ತೀವಿ. ಸೊ ಈಗ ನಾನು ನನ್ನ ಅನುಕೂಲಕ್ಕೆ ಕಂಟ್ರೋಲ್ ಪ್ಯಾನಲ್ ಅನ್ನ ಮಾಡ್ಕೋತಾ ಇದ್ದೀನಿ. ಅದು ಯಾವಾಗ್ಲೂ ಕೂಡ ಅಚ್ಚುಕಟ್ಟಾಗಿರ್ಬೇಕು, ಮತ್ತೆ ಅದನ್ನ ಸ್ಟ್ರಕ್ಚರ್ಡ್ ಆಗಿರ್ಬೇಕು, ಅಂದ್ರೆ ಕ್ಲಾರಿಟಿ ಆಗಿ ಕಾಣುವಂತ ಒಂದು ಡಿಸ್ಪ್ಲೇ ಆಗಿರ್ಬೇಕು. ಸೊ ಹೇಗ್ ಬೇಕಾಗೆ ನಾನು ಅದನ್ನ ಪ್ಯಾನಲ್ ಅನ್ನ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಮಗ್ ಇಲ್ಲಿ ಏನೇನ್ ಬೇಕಾಗುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ, ಒಂದು ಡಿಸ್ಪ್ಲೇ ಮಾಡೋದು. ಡಿಸ್ಪ್ಲೇ ಅಂದ್ರೆ ಯಾವ್ದು, ಇಂಡಿಕೇಶನ್ಸ್ ಅನ್ನ ನೋಡ್ತೀರಾ ಅಲ್ವಾ, ಎಸಿ ಸಪ್ಲೈ ಇದೆಯಾ, ಅಥವಾ ನನ್ಗೆ ಡೀಸೆಲ್ ವರ್ಕ್ ಆಗ್ತಿದ್ಯಾ, ತ್ರೀ ಫೇಸ್ ಇದೆಯಾ, ಸಿಂಗಲ್ ಫೇಸ್ ಇದೆಯಾ ಅನ್ನೋ ಇಂಡಿಕೇಶನ್ಸ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನು ನಾನು ಇಲ್ಲಿ ಬಳಕೆ ಮಾಡಬೇಕು, ಮತ್ತೆ ಕೆಲವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನು ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಅನ್ನ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲವನ್ನು ನಾನು ಏನ್ ಮಾಡ್ಬೇಕಾಗತ್ತೆ, ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಕ್ಯಾಬಿನ್ ನೆಟ್ ಮಾಡೋದಕ್ಕೆ, ಕಂಟ್ರೋಲ್ ಪ್ಯಾನಲ್ ಕ್ಯಾಬಿನ್ ಮಾಡಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಈಗ ನಾವು ಹೆಚ್ಚಾಗಿ ಬಳಸೋದು ಫ್ಯೂಸ್ಗಳು, ಯಾಕೆಂದ್ರೆ ನಾವು ಮೋಟಾರ್ ಅನ್ನ ರನ್ ಮಾಡೋಕೆ ಮಾಡುವಂತ ಕಂಟ್ರೋಲ್ ಪ್ಯಾನಲ್ಗಳಾಗಿರ್ತವೆ. ಹಾಗಿದ್ರೆ ಇಲ್ಲಿ ಫ್ಯೂಸ್ಗಳೇ ಬೇಕಾಗ್ತವೆ. ಸರ್ಕ್ಯೂಟ್ ಬ್ರೇಕರ್ MCBಗಳು ಅಂತ ಹೇಳ್ತೀವಿ. ಇವು ಲೈಟ್ ಲೋಡ್ ಹಾಕ್ತೀರಾ, ಹೆವಿ ಲೋಡ್ ಹಾಕ್ತೀರಾ, ಯಾವ ಡಿವೈಸ್ಗೆ ಬಳಸ್ತೀರಾ, ಈ ಎಲ್ಲವನ್ನು ನಾವು ಏನ್ ಮಾಡ್ಬೇಕು, ತಿಳ್ಕೊಂಡಿರ್ಬೇಕಾದ ಯಾಕಂದ್ರೆ ನಾವೇ ಖುದ್ದಾಗಿ ನಾವು ಏನ್ ಮಾಡ್ತಾ ಇದೀವಿ, ಖುದ್ದಾಗಿ ನಾವೇ ಒಂದು ಓನ್ ಪ್ಯಾನಲ್ ಬೋರ್ಡ್ ಅನ್ನ, ಕಂಟ್ರೋಲ್ ಪ್ಯಾನಲ್ ಬೋರ್ಡ್ ಅನ್ನ ರೆಡಿ ಮಾಡ್ತಾ ಇದೀವಿ. ಸೊ ಇದು ಫಾರ್ ಎಕ್ಸಾಂಪಲ್ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ, ಕಂಟ್ರೋಲ್ ಪ್ಯಾನಲ್ ಆಫ್ ಮೋಟಾರ್ ಜನರೇಟರ್ ಸೆಟ್ ಅಂದ್ರೆ MG ಸೆಟ್ ಗೆ ಬಳಸಿರುವ ಒಂದು ಕಂಟ್ರೋಲ್ ಪ್ಯಾನಲ್ ಸೆಟ್ ಅಲ್ಲಿ ಏನೇನ್ ಬಳಕೆ ಮಾಡಿದ್ದಾರೆ ಅಂತ. ಏನೇನ್ ಮಾಡಿದ್ದಾರೆ, ಸೊ ಇಲ್ಲಿ ಫಿಗರ್ ಅಲ್ಲಿ ಕಾಣ್ತಾ ಇರೋದ್ರಲ್ಲಿ ನಮ್ಗೆ ಆಮೀಟ್ರು, ವೋಲ್ಟ್ ಮೀಟ್ರು, ಮತ್ತೆ ಫ್ರೀಕ್ವೆನ್ಸಿ ಮೀಟ್ರು, ಮತ್ತೆ ಪವರ್ ಫ್ಯಾಕ್ಟರ್ ಮೀಟ್ರು, ಫ್ಯೂಸ್ಗಳು, ಮತ್ತೆ ಅದನ್ನ ಡೆಲ್ಟಾನ ಸ್ಟಾರ ಯಾವ ರೀತಿ ನೀವು ಮಾಡ್ತೀರಾ, MCB ಇಂಡಿಕೇಟರ್ಗಳು, ತ್ರೀ ಫೇಸ್ ಗೆ ಫ್ಯೂಸು, ಮತ್ತೆ DC ಸಪ್ಲೈ ಇರೋ ಕಡೆಗೆ ಫ್ಯೂಸ್ಗಳು, ಇವೆಲ್ಲವನ್ನು ನಾನು ಈ ರೀತಿ ಅಳವಡಿಕೆ ಮಾಡ್ಬೇಕಾಗತ್ತೆ. ಇಲ್ಲೊಂದು ಸ್ಟಾರ್ಟರ್ ಕೊಟ್ಟಿದ್ದಾರೆ. ಸೊ ಒಂದ್ ಎಕ್ಸಾಂಪಲ್ ನಾನು ಇದನ್ನ ಹೇಳ್ತಾ ಇರೋದು. ಸೊ ಈ ರೀತಿಯಾಗಿ DC ಇರೋದ್ರಿಂದ ನಮಗೆ MG ಸೆಟ್ ಅಲ್ಲಿ ಸ್ಟಾರ್ಟರ್ ಬಳಸಿದೀವಿ. ಸೊ ಈಗ
ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ನಾವು ಮಾಡ್ಕೊಳ್ತೀವಿ. ಸೊ ಈ ಪ್ಲಾನಿಂಗ್ ಅಲ್ಲಿ ಇವಾಗ ನಮಗೆ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ, ಕಾಂಪೋನೆಂಟ್ಸ್ ಗಳನ್ನ ಎಲ್ಲೆಲ್ಲಿ ಹೇಗೆ ಫಿಟ್ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ಇನ್ನೊಂದು ಬಾಕ್ಸ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮಕ್ಳ. ಈಗ ಕಾಣ್ತಾ ಇದೆಯಲ್ಲ, ರೈಟ್ ಸೈಡ್ ಅಲ್ಲಿ ಒಂದ್ ಬಾಕ್ಸ್ ಒಳಗಡೆ ಏನೇನ್ ಕಾಣ್ತಿದೆ, ಕಾಂಟ್ಯಾಕ್ಟರ್ ಗಳು ಕಾಣ್ತಾ ಇದೆ, ಸ್ಟಾರ್ ಡೆಲ್ಟಾ ಸ್ಟಾರ್ ಮಾಡ್ಕೊಳ್ಳೋದಕ್ಕೂ ನಾವೊಂದು ಕ್ಯಾಬಿನೆಟ್ ಮಾಡ್ಕೊಂಡಿದೀವಿ, ಕಂಟ್ರೋಲ್ ಪ್ಯಾನಲ್ ಮಾಡ್ತೀವಿ ಅಲ್ವಾ. ಸೊ ಡಿಸೈನಿಂಗ್ ಇದೆ, ಅದನ್ನು ಕೂಡ ನಾನು ಪ್ಲಾನ್ ಮಾಡಿ ಮಾಡ್ಕೊಂಡಾಗ ನಂಗೇನಾಗತ್ತೆ, ಎಷ್ಟು ಸಾಧ್ಯ ಅಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಮೊದಲೇ ಪ್ರೀ ಪ್ಲಾನಿಂಗ್ ಡ್ರಾಯಿಂಗ್ ಅನ್ನ ಮಾಡ್ತೀವಿ. ಸೊ ಮಾಡುವಾಗ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಇವತ್ತು ನಾನು ಪ್ಲಾನ್ ಮಾಡಿ ಸರ್ಕ್ಯೂಟ್ ಕಂಟ್ರೋಲ್ ಪ್ಯಾನಲ್ ಮಾಡ್ಬಿಟ್ಟಿದ್ದೇನೆ, ಇನ್ ಫ್ಯೂಚರ್ ಅಲ್ಲಿ ನನಗೆ ಇಲ್ಲಿ ಯಾವ್ದಾರ ಕಾಂಪೋನೆಂಟ್ಸ್ ಹಾಳಾದ್ರೆ ಅದನ್ನ ನಾನು ರಿಪ್ಲೇಸ್ ಮಾಡೋಕ್ಕಾಗ್ಲಿ ಅಥವಾ ರಿಪೇರಿ ಮಾಡೋಕ್ಕಾಗ್ಲಿ ಅಥವಾ ಚೆಕ್ಕಿಂಗ್ ಮಾಡೋಕ್ಕಾಗ್ಲಿ ನನ್ಗೆ ಸ್ವಲ್ಪ ಜಾಗ ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಚೆಕ್ಕಿಂಗ್ ಮಾಡೋ ಸಂದರ್ಭದಲ್ಲಿ ಕಂಜೆಸ್ಟೆಡ್ ಆಗಿ ನಾನು ಏನಾರ ಕಾಂಪೋನೆಂಟ್ಸ್ ಗಳನ್ನ ಹತ್ರಕ್ಕೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಚೆಕ್ಕಿಂಗ್ ಮಾಡೋದಕ್ಕೆ ಕೈಯೆಲ್ಲ ಹಾಕಿ ಮೂವ್ಮೆಂಟ್ ಮಾಡಿ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಇವುಗಳನ್ನ ಫಾಲ್ಟ್ ಗಳಾದಾಗ, ನಂತರ ಯಾವುದೇ ಒಂದು ಪ್ರಾಬ್ಲಮ್ ಗಳು ಬಂದಾಗ ಅದನ್ನು ನಾನು ಏನ್ ಮಾಡ್ಬೇಕಾಗತ್ತೆ, ಸಾಕಷ್ಟು ರಿಪೇರಿಗಳನ್ನ ನಾನು ಮಾಡ್ಬೇಕಾಗತ್ತೆ. ಆ ರಿಪೇರಿಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ನನಗೆ ಕೈ ಹಾಕಿ ಅಲ್ಲಿ ಜಾಗದಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಸಿಕ್ಕಿದಾಗ ನಾವೇನ್ ಮಾಡ್ತೀವಿ, ಒಂದು ಟೆಸ್ಟ್ ಅನ್ನ ತಗೊಂಡು ಅದ್ರೊಳಗಡೆ ಚೆಕ್ಕಿಂಗ್ ಮಾಡೋದು, ಮೀಟರ್ ತಗೊಂಡು ಚೆಕ್ ಮಾಡೋದು, ಮಾಡೋದಕ್ಕೊಂದು ಅವಕಾಶ ಸಿಕ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಯಾವುದೇ ಕಾಂಪೋನೆಂಟ್ಸ್ ಹಾಕರು ಸ್ವಲ್ಪ ನಮಗೇನ್ ಮಾಡ್ಬೇಕು, ಸ್ವಲ್ಪ ವಿಶಾಲವಾದ ಜಾಗವನ್ನ ನಾವು ಇಟ್ಕೋಬೇಕು ಒಂದು ಕಾಂಪೋನೆಂಟ್ ಇಂದ ಇನ್ನೊಂದು ಕಾಂಪೋನೆಂಟ್ ಗೆ. ಹಾಗಾಗಿ ಈ ತರ ಒಂದು ಪ್ಲಾನ್ ಮಾಡ್ಬೇಕು. ಹಾಗೆ ನನಗೆ ಅವಾಗ ಹೆಚ್ಚಿನ ಜಾಗ ಸಿಕ್ತಾಗ ಈಸಿಯಾಗಿ ನಾನು ಆ ವಸ್ತು ಒಂದು ಕಾಂಪೋನೆಂಟ್ ಅನ್ನ ಏನ್ ಮಾಡೋದು ಚೆಕ್ ಮಾಡ್ತೀನಿ, ಮತ್ತೆ ಅದನ್ನ ರಿಪ್ಲೇಸ್ ಮಾಡ್ಬೇಕು ಅಂದ್ರು ಈಸಿಯಾಗಿ ನಾವು ರಿಮೂವ್ ಮಾಡಿ ಹೊರಗೆ ತೆಗಿಬಹುದು. ಸೊ ಈ ರೀತಿಯಾಗಿ ಒಂದು ಕ್ಯಾಬಿನೆಟ್ ನ ನಾನು ಮಾಡ್ಬೇಕಾದ್ರೆ ಯಾವಾಗ್ಲೂ ಸಾವಕಾಶವಾಗಿ ಮಾಡೋದ್ರಿಂದ ಏನಾಗುತ್ತೆ, ನನ್ ಕ್ಯಾಬಿನೆಟ್ ಏನಾಗುತ್ತೆ ಅಥವಾ ಕಂಟ್ರೋಲ್ ಪ್ಯಾನ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಜಾಗವನ್ನ ಜಾಸ್ತಿ ಕೇಳುತ್ತೆ. ಯಾಕಂದ್ರೆ ನೀಟಾಗೂ ಕಾಣುತ್ತೆ, ಸ್ವಲ್ಪ ಜಾಗನು ಕೇಳುತ್ತೆ, ಅದ್ ನನ್ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಮಾಡ್ತೀವಿ. ಒಂದು ಲೇಔಟ್ ಪ್ಲಾನ್ ಅನ್ನ ನಾನು ಮಾಡ್ಬೇಕಾದ್ರೆ ಯಾವಾಗ್ಲೂ ಒಂದು ರೂಲ್ಸ್ ಅನ್ನ ನಾನು ಫಾಲೋ ಮಾಡ್ಬೇಕು. ಇಂಡಿಯನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಸ್ಟ್ಯಾಂಡರ್ಡ್ ರೂಲ್ಸ್ ಅಂತಾನೆ, ಆ ಈ ರೂಲ್ಸ್ ಗಳನ್ನ ನಾನು ಏನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಸೊ ಹಾಗಿದ್ರೆ ಆ ರೂಲ್ಸ್ ನ ಫಾಲೋ ಮಾಡ್ಕೊಂಡು ನಾನು ಮಾಡ್ಬೇಕಾದ್ರೆ ಮೊದಲನೇದು ಲೇಔಟ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಸೊ ಲೇಔಟ್ ಮಾರ್ಕಿಂಗ್, ಲೇಔಟ್ ಅಂದ್ರೆ ಏನು ಮಕ್ಕಳ, ಮೊದಲು ನಾನು ಪವರ್ ಸರ್ಕ್ಯೂಟ್ ಕಂಟ್ರೋಲ್ ಸರ್ಕ್ಯೂಟ್ಸ್ ಯಾವ್ಯಾವ ಕಾಂಪೋನೆಂಟ್ಸ್ ನ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋ ಒಂದು ಪ್ರೀ ಪ್ಲಾನಿಂಗ್ ಡಯಾಗ್ರಾಮ್ ನ ಲೇಔಟ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಈಗ ಲೇಔಟ್ ಡಯಾಗ್ರಾಮ್ ಮಾಡ್ಕೊಂಡ್ವಿ, ಒಂದು ಯಾವ್ದ್ರ ಮೇಲೆ ಒಂದು ಶೀಟ್ ಮೇಲೆ ಏನ್ ಮಾಡಿದೀವಿ, ಡ್ರಾ ಮಾಡಿ ಇಟ್ಟಿದೀವಿ, ಅದು ಡಯಾಗ್ರಾಮ್ ಆಯ್ತು. ಈಗ ಅದೇ ಡಯಾಗ್ರಾಮ್ ನ ಅಳತೆಯನ್ನ ನಾನು ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀನಿ, ಪ್ಯಾನಲ್ ಬೋರ್ಡ್ ನ ತಗೊಳ್ತಾ ಇದ್ದೀನಿ. ಈಗ ಆ ಪ್ಯಾನಲ್ ಬೋರ್ಡ್ ಮೇಲೆ ಡ್ರಾ ಮಾಡ್ತಾ ಇದ್ದೀನಿ. ಈಗ ಒರಿಜಿನಲ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಿದೀವಿ, ಮಾರ್ಕಿಂಗ್ ಅನ್ನ ಮಾಡ್ತಾ ಇದೀವಿ. ಅದನ್ನ ನಾವೇನಿದೀವಿ, ಲೇಔಟ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಆ ಲೇಔಟ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಪವರ್ ಸರ್ಕ್ಯೂಟ್ ಮತ್ತೆ ಕಂಟ್ರೋಲ್ ಸರ್ಕ್ಯೂಟ್, ನಮ್ಗೆ ಯಾವಾಗ್ಲೂ ಕೂಡ ಎಲೆಕ್ಟ್ರಿಷಿಯನ್ ಅವರಿಗೆ ಗೊತ್ತಾಗ್ಬೇಕಾಗಿರೋದು ಯಾವ್ದು, ಪವರ್ ಸರ್ಕ್ಯೂಟ್ ಯಾವ್ದು ಮತ್ತೆ ಕಂಟ್ರೋಲ್ ಸರ್ಕ್ಯೂಟ್ ಯಾವ್ದು ಅಂತ ಹೇಳ್ತೀವಿ ಅಲ್ವಾ ಮಕ್ಳ. ಈ ಪವರ್ ಸರ್ಕ್ಯೂಟ್ ಅಂದ್ರೆ ಯಾವ್ದು, ತ್ರೀ ಫೇಸ್ ಇಂದ ಬಂದ ಸಪ್ಲೈನ ನಾನು ಲೋಡ್ ಇಗೆ ಕೊಡ್ತೀನಿ, ಅದು ಪವರ್ ಸರ್ಕ್ಯೂಟ್, ಅದ್ರಲ್ಲಿ ಏನು ಇದಿಲ್ಲ ಅಲ್ವಾ. ಅಥವಾ ಸಿಂಗಲ್ ಫೇಸ್ ಇಂದ ಬಂದಿರೋ ಸಪ್ಲೈನ ನೇರವಾಗಿ ಮೋಟರ್ ಕೊಡ್ತೀನಿ, ಅದು ನನಗೆ ಪವರ್ ಸರ್ಕ್ಯೂಟ್ ಆಗುತ್ತೆ. ಬಟ್ ಕಂಟ್ರೋಲ್ ಸರ್ಕ್ಯೂಟ್ ಅಂದ್ರೆ ಏನು, ಕೆಲವು ನಿಮಗೆ ಕಂಟ್ರೋಲಿಂಗ್ ಮಾಡುವಂತಹ ಒಂದು ಸರ್ಕ್ಯೂಟ್ ಗಳು ಯಾವ್ಯಾವು, ರಿಲೇಗಳು, ಅದಕ್ಕೆ ಸಿಂಗಲ್ ಫೇಸ್ ಸಪ್ಲೈ ಸಾಕು, ಹೌದಲ್ವಾ. ಕಾಂಟ್ಯಾಕ್ಟ್ ಗಳು, ಅದಕ್ಕೆ ಸಿಂಗಲ್ ಫೇಸ್ ಸಪ್ಲೈ ಸಾಕು ಆನ್ ಆಗಾಗ್ಗೆ. ಸೊ ಇವುಗಳನ್ನು ಕಂಟ್ರೋಲ್ ಸರ್ಕ್ಯೂಟ್ಸ್ ಅಂತ, ಯಾಕೆಂದ್ರೆ ಒಂದಿಷ್ಟು ಸಂದರ್ಭದಲ್ಲಿ ಮಾತ್ರ ಆನ್ ಆಗಿ ಇನ್ನೊಂದಿಷ್ಟು ಸಂದರ್ಭದಲ್ಲಿ ಏನು ಆಫ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಹೊಂದಿರುತ್ತೆ, ಆಟೋಮೆಟಿಕ್ ಆಗಿ ಆಗುವಂಥದ್ದು. ಹಾಗಾಗಿ ಆ ಕಂಟ್ರೋಲ್ ಸರ್ಕ್ಯೂಟ್ ಗಳಿಗೆ ನಮ್ಗೆ 230 volts ಅಷ್ಟೇ ಸಿಕ್ಕಿದ್ರೆ ಸಾಕು, ಆನ್ ಆಗ್ಬಿಡ್ತವೆ. ಸೊ ತ್ರೀ ಫೇಸ್ ಪವರ್ ಸರ್ಕ್ಯೂಟ್ ಅಂದ್ರೆ ತ್ರೀ ಫೇಸ್ ಸಪ್ಲೈ ಅನ್ನ ಪವರ್ ಸರ್ಕ್ಯೂಟ್ ಅಂತ ಹೇಳಿ. ಸೊ ಹಾಗಿದ್ರೆ ಪವರ್ ಸರ್ಕ್ಯೂಟ್ ಮತ್ತೆ ಕಂಟ್ರೋಲ್ ಸರ್ಕ್ಯೂಟ್ ಗಳು ಎರಡು ವೈರಿಂಗ್ ಅನ್ನ ಡಯಾಗ್ರಾಮ್ ನ ಹಾಕ್ಬೇಕಾದ್ರೆ ನಾನು ಇಲ್ಲಿ ಯಾವ್ದನ್ನ ಬಳಸ್ತೀವಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಟೋಮ್ಯಾಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್, ಈಗ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಒಂದು ಸ್ಟಾರ್ಟರ್ ನ ಬಳಸ್ತಾ ಇದೀವಿ. ಯಾವ ಸ್ಟಾರ್ಟರ್, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಅದರಲ್ಲಿ ಆಟೋಮ್ಯಾಟಿಕ್ ಆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಈಗ ಆಟೋಮ್ಯಾಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಒಂದು ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ನ ನಾನು ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಳಸ್ತೀನಿ. ಹಾಗಿದ್ರೆ ಏನೇನ್ ಬಂತು, ಎಷ್ಟು ಕಾಂಪೋನೆಂಟ್ಸ್ ಬಂತು ನನಗೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಂದ್ರೆ, ನನಗೆ ಮೂರು
ಕಾಂಟ್ಯಾಕ್ಟರ್ಗಳು ಬರ್ತದೆ ಅಲ್ವಾ. ಸೊ ಎಷ್ಟು ಬಂತು, ಮೂರು ಕಾಂಟ್ಯಾಕ್ಟರ್ಗಳು ಬರ್ತದೆ. ಹಾಗೆ ಆ ಕಾಂಟ್ಯಾಕ್ಟರ್ಗಳಿಗೆ ಏನೇನ್ ಬರುತ್ತೆ, ರಿಲೇ ಬರುತ್ತೆ, ಒಂದು ಟೈಮರ್ ಬರುತ್ತೆ. ಹಾಗೆ ನನ್ಗೆ ಈ ರಿಲೇ ಮತ್ತೆ ಟೈಮರ್ಗಳನ್ನ ನಾವೇನಂತ ಕರಿತೀವಿ, ಕಂಟ್ರೋಲ್ ಸರ್ಕ್ಯೂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಈಗ ನಮಗೆ ಮೂರು ಕಾಂಟ್ಯಾಕ್ಟರ್ ಬಂತು ಅಂದ್ರೆ ಅದ್ರ ಸೈಜ್ ಗಳನ್ನ ನಾನು ಮತ್ತೆ ಪ್ಲಾನ್ ಮಾಡ್ಬೇಕು. ಮತ್ತೆ ಎಂ ಸಿ ಬಿಗಳು ಬಂದ್ವು, ಸಿಂಗಲ್ ಫೇಸ್ ಎಂ ಸಿ ಬಿ, ತ್ರೀ ಫೇಸ್ ಎಂ ಸಿ ಬಿಗಳು ಬರ್ತವೆ. ಸೊ ಈಗ ಇವೆಲ್ಲವನ್ನು ನಾನು ಬಳಕೆಯನ್ನ ಮಾಡ್ಕೊಂಡು ಸರ್ಕ್ಯೂಟ್ ಅನ್ನ ಮಾಡ್ತಾ ಇದೀವಿ, ಹೌದಲ್ವಾ. ಹಾಗಾದ್ರೆ ನಾನು ಇದನ್ನ ಏನ್ ಮಾಡ್ಬೇಕು, ಒನ್ ಬೈ ಒನ್ ಆಗಿ ನಾನು ಇದನ್ನ ಸೀಕ್ವೆನ್ಸ್ ಆಫ್ ಆಪರೇಷನ್ ನ ನಾನು ಡೆವಲಪ್ ಮಾಡ್ಬೇಕು. ಸೊ ಮೊದಲನೇದು ಸ್ಟಾರ್ ಡೆಲ್ಟಾ ಎಲ್ ಬರಬೇಕು, ಎಂ ಸಿ ಬಿ ಎಲ್ ಬರಬೇಕು. ಸೊ ಈ ರೀತಿಯಾಗಿ ಒಂದಾದ್ಮೇಲೆ ಒಂದನ್ನ ನಾನು ಕನೆಕ್ಷನ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಾನು ಇದನ್ನ ಡೆವಲಪ್ ಮಾಡ್ಬೇಕಾಗುತ್ತೆ, ಲೇಔಟ್ ಡಯಾಗ್ರಾಮ್ ನ ಮಾಡ್ಬೇಕಾದ್ರೆ ಅದನ್ನ ನಾನು ಮೊದಲೇ ಪ್ಲಾನಿಂಗ್ ಅಲ್ಲಿ ಮಾರ್ಕಿಂಗ್ ಮಾಡ್ಬೇಕಾಗತ್ತೆ. ಸೊ ಈಗ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನ ನಾನು ಬಳಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಮತ್ತೆ ನಮಗೆ ಎಲ್ಲರಿಗೂ ಗೊತ್ತಿದೆ, ನಾವು ಯಾಕಂದ್ರೆ ಯೂಸ್ ಮಾಡಿದೀವಿ. ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಅಲ್ಲಿ ಯಾವುದೇ ಸ್ಟಾರ್ಟರ್ ಗಳನ್ನ ಬಳಸೋ ಉದ್ದೇಶ ಏನು, ಮೋಟಾರ್ ಅನ್ನ ಪ್ರೊಟೆಕ್ಟ್ ಮಾಡೋದು, ಹೆವಿ ಕರೆಂಟ್ ಸ್ಟಾರ್ಟಿಂಗ್ ಕರೆಂಟ್ ನ ತಡೆಯೋದಕ್ಕೋಸ್ಕರ ನಾವು ಪ್ರೊಟೆಕ್ಷನ್ ಗೋಸ್ಕರ ಸ್ಟಾರ್ಟರ್ ಗಳನ್ನ ಬಳಕೆ ಮಾಡಿದೀವಿ. ಸೊ ಈಗ ನಾನು ಈ ಪ್ರೊಟೆಕ್ಷನ್ ಮಾಡೋದು ಅವಶ್ಯಕತೆ ಇದೆ, ನನ್ನ ಮೋಟರ್ನ ನನ್ಗೆ ಪ್ರೊಟೆಕ್ಟ್ ಮಾಡ್ಬೇಕು, ಬರ್ನಿಂಗ್ ಆಗ್ಬಾರ್ದು, ಸುಟ್ಟೋಗ್ಬಾರ್ದು. ಸೊ ಹಾಗಾಗಿ ಲೈಫ್ ಟೈಮ್ ನ ನಾನು ಇನ್ಕ್ರೀಸ್ ಮಾಡ್ಬೇಕು ಮೋಟಾರ್. ಸೊ ಹೀಗಾಗಿ ಪ್ರೊಟೆಕ್ಷನ್ ಗೋಸ್ಕರ, ಕಂಟ್ರೋಲ್ ಗೋಸ್ಕರ, ಮತ್ತೆ ಇಂಡಿಕೇಶನ್ ಗಳು, ಮೆಜರಿಂಗ್ ಅಸೆಸ್ಕರ್ ಇವನ್ನೆಲ್ಲವನ್ನು ಕೂಡ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಜೊತೆಗೆ ಏನ್ ಮಾಡ್ತೀನಿ, ಅಳವಡಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಮೋಟಾರ್ಸ್ ನ ಜೊತೆಗೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಜೊತೆಗೆ ನಾನು ಏನೇನ್ ಮಾಡ್ಬೇಕು, ಕಂಟ್ರೋಲ್ ಅಸೆಸರೀಸ್ ಗಳನ್ನ ಬಳಕೆ ಮಾಡ್ಬೇಕು, ಇಂಡಿಕೇಟರ್ ಗಳನ್ನ ಆಯ್ಕೆ ಮಾಡಬೇಕು, ಮತ್ತೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳು ಯಾವ್ಯಾವಿದೆ, ಮೀಟರ್ಸ್, ಅವುಗಳನ್ನ ನಾನು ಇಲ್ಲಿ ಬಳಕೆಯನ್ನ ಮಾಡ್ಬೇಕು. ಸೊ ಇದಿಷ್ಟು ಸೇರಿಸಿ ನಾನು ಫೈನಲೈಸ್ ಮಾಡ್ಬೇಕಾಗತ್ತೆ. ನಾನು ಹಾಗಾಗಿ ಇಲ್ಲಿ ತುಂಬಾನೇ ಲೇಔಟ್ ಮಾರ್ಕಿಂಗ್ ಅಲ್ಲಿ ಏನಾಗುತ್ತೆ, ಮೊದಲೇ ಪ್ರೀ ಪ್ಲಾನಿಂಗ್ ಹಿಂದಿಂತದೇ ಬರ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಸೊ ಹಾಗಾಗಿ ಸ್ವಲ್ಪ ನೋಡಿ ನಾವು ಲೇಔಟ್ ಮಾರ್ಕಿಂಗ್ ಅನ್ನ ಮಾಡ್ಬೇಕು. ಹಾಗಾದ್ರೆ ಓಕೆ, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನ ಮಾಡಿದ್ವಿ, ಕಂಟ್ರೋಲ್ ಪ್ಯಾನಲ್ ವೈರಿಂಗ್ ಅನ್ನ ಮಾಡ್ಬೇಕಾಗಿದೆ, ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಎರಡು ಕೂಡ ಏನಾಗಿರ್ಬೇಕು, ಸಿಂಪಲ್ ಆಗಿರ್ಬೇಕು ಮಕ್ಕಳ, ಯಾವಾಗ್ಲೂ ಕಾಂಪ್ಲೆಕ್ಸ್ ಮಾಡ್ಕೋಬಾರ್ದು ಸರ್ಕ್ಯೂಟ್ ಅನ್ನ. ಸಿಂಪಲ್ ಆಗಿ ಡಿಸೈನ್ ಮಾಡಿ ಅದು ನಮಗೆ ಅರ್ಥ ಆಗ್ಬೇಕು ಆ ಲೇಔಟ್, ಆಮೇಲೆ ಅದನ್ನ ಫೈನಲೈಸ್ ಮಾಡ್ಬೇಕು. ಅಂದ್ರೆ ಫಸ್ಟ್ ವಿ ಪ್ಲಾನ್ ಇನ್ ಬುಕ್ಸ್, ಬುಕ್ ಮೇಲೆ ಪ್ಲಾನ್ ಮಾಡ್ಬೇಕು ಸರ್ಕ್ಯೂಟ್ ಅನ್ನ ಮೊದ್ಲ. ಅದಾದ್ಮೇಲೆ ನಾನು ಅದನ್ನ ಪ್ಯಾನಲ್ ಮೇಲೆ ಹೋಗಿ ಮಾರ್ಕ್ ಮಾಡಿ ಆಮೇಲೆ ಅದನ್ನ ನಾನು ಫಿನಿಶ್ ಮಾಡ್ಕೋಬೇಕು. ಯಾಕೆಂದ್ರೆ ಪ್ಯಾನಲ್ ಅಲ್ಲಿ ಒಂದ್ಸಲಿ ಮಾರ್ಕಿಂಗ್ ಆಯ್ತು, ಅಲ್ಲಿ ಏನಾರ ಡಿಸ್ಟರ್ಬ್ ಆಯ್ತು ಅಂದ್ರೆ ಶೇಪ್ಲೆಸ್ ಪ್ಯಾನಲ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅದನ್ನ ನಾನು ಫೈನಲ್ ಆಗಿ ಮಾಡ್ಬೇಕಾಗತ್ತೆ. ಮೊದಲು ಪ್ರೀ ಪ್ಲಾನಿಂಗ್ ಅಲ್ಲಿ ಅದನ್ನ ನಾನು ನೀಟ್ ಆಗಿ ಮಾಡ್ಬೇಕು. ಸೊ ಈಗ ಇವುಗಳನ್ನೆಲ್ಲ ನಾನು ಲೇಔಟ್ ಪ್ಲಾನ್ ಅಲ್ಲೇ ಡೆವಲಪ್ ಮಾಡ್ಕೊಂಡಾದ್ಮೇಲೆ ನಮಗೆ ಕಂಟ್ರೋಲ್ ಪ್ಯಾನ್ ಅಲ್ಲಿ ಏನಾಗತ್ತೆ, ನನಗೆ ಹೊರಗಿಂದ ಇವಾಗ ಕೆಲವೊಂದನ್ನ ಮೆಜರ್ ಮಾಡ್ಬೇಕು ಅಂತ ಅನ್ಸುತ್ತಪ್ಪ. ಈಗ ಒಂದು ಏನೋ ಒಂದು ವಸ್ತು ತಂದಿದ್ದೀನಿ ಕಂಟ್ರೋಲ್ ಪ್ಯಾನಲ್ ಅಲ್ಲಿ, ಡೈಮೆನ್ಷನಿಂಗ್ ಕೂಡ ಬೇಕಲ್ವಾ. ಒಂದು ವಸ್ತು ತಂದಿದ್ದೀನಿ, ಈಗ ಒಂದ್ ಮೀಟರ್ ತಂದಿದ್ದೀನಿ ಅಂದ್ರೆ ಅದರ ಸುತ್ತಳತೆ ಕೂಡ ನಂಗೆ ಬೇಕಾಗತ್ತೆ. ಅದನ್ನ ನಾನು ಮೊದಲು ಮೆಜರ್ ಮಾಡ್ಕೋಬೇಕು. ಈಗ ನನ್ನ ಹತ್ರ ಇರೋದ್ ಬೇರೆ, ನಾನು ಹಾಕೋದ್ ಬೇರೆ ಆಗಿರ್ಬಾರ್ದು. ನಾನು ಯಾವ ಮೀಟರ್ ಗಳನ್ನ ಈ ಪ್ಯಾನಲ್ಗೆ ಹಾಕ್ತೀನಿ ಅದರ ಸುತ್ತಳತೆ, ದಟ್ ಇಸ್ ದ ಔಟ್ ಸೈಡ್ ಡೈಮೆನ್ಷನ್ ಅನ್ನ ನಾನು ಏನ್ ಮಾಡ್ಬೇಕು, ಪ್ಯಾನಲ್ ಅಲ್ಲಿ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ನೀಟ್ ಆಗಿ. ಸೊ ಹೀಗಾಗಿ ಇದರ ಜೊತೆಗೆ ಒಂದು ಪ್ಯಾನಲ್ ಬೋರ್ಡ್ ಅಂದ ತಕ್ಷಣ ನೀವು ನೋಡ್ಬೋದು, ನಮ್ಮಲ್ಲಿ ಇರೋದು ಪ್ಯಾನಲ್ ಬೋರ್ಡ್ ಒಂದು ಓಪನ್ ಇದ್ರಲ್ಲಿ ಇಟ್ಟಿದೀವಿ, ಅಲ್ಲಿ ಒಚ್ಚೋಕೆ ತೆಗಿಯಕ್ಕೆ ಏನೋ ಬಾಗಿಲುಗಳನ್ನ ಇಟ್ಟಿಲ್ಲ. ಆದರೆ ನಾವು ಮೇನ್ಸ್ ಆಫ್ ಮಾಡಕ್ಕೆ ಒಂದು ಪ್ಯಾನಲ್ ಬೋರ್ಡ್ ಇಟ್ಟಿದೀವಿ, ನೋಡಿದಿರಲ್ಲ ಮನೋಜ್ ಅದನ್ನ ಡಿಸ್ಟರ್ಬ್ ಮಾಡಿ ಓಪನ್ ಮಾಡದ್ನಲ್ಲ, ಅದು ಬಾಗ್ಲು ತೆಗೆದು ಹಾಕುವಂತದ್ದಲ್ವಾ, ಹೌದಾ. ಸೊ ಅಂತಹ ಒಂದು ಕಂಟ್ರೋಲ್ ಪ್ಯಾನಲ್ ಇದೆ ಅಂತಂದ್ರೆ ಅದು ಕೂಡ ಒಂದ್ ಕಂಟ್ರೋಲ್ ಪ್ಯಾನಲ್. ಯಾವುದು ತ್ರೀ ಫೇಸ್ ಕನೆಕ್ಷನ್ ಮಾಡ್ತೀವಲ್ಲ, ಮೇನ್ಸ್ ಆನ್ ಮಾಡ್ತೀವಲ್ಲ, ಅದು ಕೂಡ ಕಂಟ್ರೋಲ್ ಪ್ಯಾನಲ್. ಅದ್ರ ಒಳಗಡೆ ನನಗೆ ಏನಾಗತ್ತೆ, ಬಾಗಿಲನ್ನ ತೆಗಿಯೋದು ಹಾಕೋದು ಮಾಡ್ತೀವಿ ಆನ್ ಮಾಡೋದಕ್ಕೆ. ಸೊ ಹಾಗಾಗಿ ಇದನ್ನ ಸ್ವಿಂಗ್ ಏರಿಯಾ ಅಂತ ಹೇಳಿ ಕರಿತೀವಿ. ಯಾವ್ದು ಡೋರ್ನ ಓಪನ್ ಮಾಡಿ ಹಾಕ್ತೀವಲ್ಲ ಆ ಪ್ಯಾನಲ್ ಅಲ್ಲಿ, ಅದನ್ನ ಸ್ವಿಂಗ್ ಏರಿಯಾ ಅಂತ, ಅಂದ್ರೆ ಮೂವಿಂಗ್ ಏರಿಯಾ ಅದು. ಸೊ ಇದು ಮೂವಿಂಗ್ ಅಂತಹ ಒಂದು ಕಡೆ ನಾನು ಯಾವಾಗ್ಲೂ ಕೂಡ ವೈರಿಂಗ್ ಮಾಡ್ಬೇಕಾದ್ರೆ ಬಹಳನೇ ಕೇರ್ಫುಲ್ ಆಗಿ ಮಾಡ್ಬೇಕು. ಯಾಕೆಂದ್ರೆ ವೈರ್ ಹೋಗಿ ಬಾಗ್ಲು ಯಾವ್ದಿದೆ, ಈಗ ಒಂದ್ ಫಾರ್ ಎಕ್ಸಾಂಪಲ್ ಇಲ್ಲೊಂದ್ ಕೆಳಗಡೆ ಫಿಗರ್ ಕಾಣತ್ತೆ ಮಕ್ಳು, ಅದ್ ತೋರಿಸ್ತೀನಿ. ಸೊ ಈ ತರ ಡೋರ್ ಇರುತ್ತೆ, ಆ ಡೋರ್ ನ ನೀವು ಒಚ್ಚಕ್ ಹೋಗ್ಬಿಟ್ರೆ ಏನಾಗ್ತಿಲ್ಲ ಕಾಣ್ತಿದೆ ನೋಡಿ. ಸೊ ಇದು ಒಂದು ಕಂಟ್ರೋಲ್ ಪ್ಯಾನಲ್ಲೇ,
ಸೊ ಮೇಲ್ಭಾಗದಲ್ಲಿ ಮಾಡಿ ಓಪನ್ ಅಲ್ಲಿ ಇರುತ್ತೆ, ಇದು ಇನ್ಬಾಕ್ಸ್ ಒಳಗಡೆ ಇರಂತದ್ದು, ಇದು ಕೂಡ ಕಂಟ್ರೋಲ್ ಪ್ಯಾನಲ್. ಆದ್ರೆ ಇಲ್ಲಿ ವೈರಿಂಗ್ ಅನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಸ್ವಿಂಗ್ ಡೋರ್ ಅಂತ ಕರಿತೀವಿ, ಒಚ್ಚೋದು ತೆಗೆಯುವಂತ ಬಾಗ್ಲನ್ನ ಮಾಡಿರುವಂತ ಒಂದು ಫಿಗರ್ ಕಾಣ್ತಾ ಇದೆಯಲ್ಲ. ಇಲ್ಲಿ ಏನಾಗ್ಬೋದು, ನಾನು ಎಲ್ಲಾ ವೈರಿಂಗ್ ಎಲ್ಲ ಮಾಡಿದೀನಿ ಬಟ್ ಔಟ್ಪುಟ್ ತಗೊಂಡ್ಬಂದು ಈ ಬಾಗ್ಲ ಹತ್ರ ಇಟ್ಟಿದ್ದೀನಿ. ಸೊ ಆಗಿದ್ರೆ ಅಲ್ಲಿ ವೈರ್ ಕನೆಕ್ಷನ್ ಬರ್ಬೇಕಲ್ವಾ, ಸೊ ಆ ವೈರಿಂಗ್ ಅನ್ನ ಫ್ರೀ ಆಗಿ ಹೋಗೋ ಹಾಗೆ ಮಾಡ್ಬೇಕು, ಅಲ್ಲಿ ಯಾವ್ದೇ ಡಿಸ್ಟರ್ಬ್ ಆಗ್ಬಾರ್ದು. ಯಾಕೆಂದ್ರೆ ಸಪ್ಲೈ ಇದೆ, ನಾನು ಬಾಗ್ಲ ಹಚ್ಚುವಾಗ ಅದು ಏನಾರ ಆಯ್ತು ಅಂದ್ರೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು ಪ್ಯಾನಲ್ ಬೋರ್ಡ್ ಅನ್ನ ನಾನು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಮಕ್ಳ, ಪ್ರೀ ಪ್ಲಾನ್ಡ್ ಅಲ್ಲಿ ಎಲ್ಲವನ್ನು ಫಸ್ಟ್ ಪ್ಲಾನಿಂಗ್ ಅಲ್ಲೇ ನಾನು ಅರ್ಧ ಕೆಲಸವನ್ನ ನಾನು ಡಿಸೈಡ್ ಮಾಡ್ಕೊಂಡು ಅದನ್ನ ನಾನು ಕ್ಲೀನ್ ಆಗಿ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಮಗೆ ಪ್ಯಾನಲ್ ಬೋರ್ಡ್ ಲೇಔಟ್ ಅನ್ನ ನೋಡ್ತಾ ಇದೀವಿ. ಸೊ ಈಗ ಇದಿಷ್ಟು ಮುಗಿದ್ಮೇಲೆ ಒಂದು ನಮಗೇನಾಗುತ್ತೆ, ಈಗ ಒಂದ್ ಕೆಲಸವನ್ನ ಮಾಡ್ತಾ ಇದೀವಿ, ಕೆಲಸವನ್ನ ಮಾಡ್ಬೇಕಾದ್ರೆ ನಾವ್ ಹೇಳ್ತಾ ಇದೀವಿ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ವಿ. ಈಗ ಇದನ್ನ ನಾವೇನ್ ಮಾಡ್ತೀವಿ, ಒಂದು ಪ್ಲಾನಿಂಗ್ ಮಾಡಿ ಸ್ಟ್ರಕ್ಚರ್ ಹೆಂಗಿದೆ ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡಿ ಎಲ್ಲಾನು ಮಾಡ್ಕೊಂಡಾಗಿದೆ. ಈಗ ನಾವು ಏನ್ ಮಾಡ್ತಾ ಇದೀವಿ, ಫೈನಲ್ ಆಗಿ ವೈರಿಂಗ್ ಡಯಾಗ್ರಾಮ್ ನ ಲೇಔಟ್ ಡಯಾಗ್ರಾಮ್ ನ ಮಾಡ್ತಾ ಇದೀವಿ. ಸೊ ವೈರಿಂಗ್ ಡಯಾಗ್ರಾಮ್ ಮಾಡ್ಬೇಕಾದ್ರೆ ಮತ್ತೊಂದು ಪ್ಲಾನಿಂಗ್ ಆಗತ್ತೆ. ಸೊ ಯಾವ್ದ್ರ ಒಳಗಡೆ ಅದನ್ನ ಹಾಕ್ತೀವಿ, ಎಲ್ಲಿ ಹಾಕ್ತೀವಿ, ಎಲ್ಲಿ ಎಳ್ಕೊಂಡು ಹೋಗ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಇದನ್ನ ನಾನು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈ ವೈರಿಂಗ್ ಡಯಾಗ್ರಾಮ್ ಅನ್ನು ಕೂಡ ಮೊದಲೇ ಪ್ಲಾನಿಂಗ್ ಮಾಡ್ಬೇಕು. ಸೊ ನೋಡಿ ಎಷ್ಟು ಪ್ಲಾನಿಂಗ್ ಗಳು ಬಂದ್ವು, ಒಂದು ಲೇಔಟ್ ಡಯಾಗ್ರಾಮ್ ಬಂತು, ಆಮೇಲೆ ನಮಗೆ ಇನ್ಸ್ಟ್ರೂಮೆಂಟ್ ಪ್ಲಾನ್ ಮಾಡ್ಕೊಂಡು ಅದ್ರದ್ದು ಒಂದು ಪ್ಲಾನಿಂಗ್ ಬಂತು. ಸೊ ಅದಾದ್ಮೇಲೆ ನಮಗೆ ವೈರಿಂಗ್ ಡಯಾಗ್ರಾಮ್ ಬಂತು. ಸೊ ಹೀಗಾಗಿ ಮೂರು ನಾಲ್ಕು ರೀತಿಯ ಡಯಾಗ್ರಾಮ್ಸ್ ಗಳನ್ನ ನಾನು ಪ್ರೀ ಪ್ಲಾನ್ ಆಗಿ ಮೊದಲೇ ಮಾಡ್ಕೊಂಡಿದೀವಿ. ಯಾವ್ಯಾವ ವಸ್ತುನ ಬಳಸ್ತೀವಿ ಅನ್ನೋದ್ರ ಮೇಲೆ ಪ್ಲಾನಿಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಒಂದು ಯಾವುದೇ ಒಂದು ಪ್ಯಾನಲ್ ಅನ್ನ ಮಾಡಿದ್ರೆ ಆ ಪ್ಯಾನಲ್ಲು ಹೊರಗಿನ ಒಂದು ಟೆಂಪರೇಚರ್ ಗೆ ಯಾವಾಗ್ಲೂ ಇರೋದ್ರಿಂದ ಸೊ ಅಲ್ಲಿ ಏನಾಗ್ಬೋದು, ಅಟ್ಮಾಸ್ಫಿರಿಕ್ ಇವತ್ ಮಳೆ ತುಂಬಾ ಬರ್ತಾ ಇದೆ ನಮ್ಗಿಲ್ಲಿ, ಹೌದಲ್ವಾ? ಸೊ ಏನಾಗ್ಬೋದು, ತುಂಬಾ ದಿವಸ ಮಳೆ ಹಿಡಿತು ಅಂದ್ರೆ ಗೋಡೆ ಶೀತ ಆಗ್ಬೋದು, ಅಥವಾ ನಾನು ಹಾಕಿರೋ ಪ್ಯಾನಲ್ ಶೀತಾಂಶನ ಎಳ್ಕೊ ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಹೆಚ್ಚಿನ ತಾಪಮಾನ ಟೆಂಪರೇಚರ್ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು, ಅದರಿಂದ ನನ್ನ ಪ್ಯಾನಲ್ ಬೋರ್ಡ್ ಹಾಳಾಗ್ಬೋದು ಅಥವಾ ಅದರಲ್ಲಿರೋ ಕಾಂಪೊನೆಂಟ್ಸ್ ಹಾಳಾಗ್ಬೋದು. ಸೊ ಇದನ್ನು ಕೂಡ ನಾನು ನೋಡ್ಬೇಕಾಗತ್ತೆ. ಮತ್ತೆ ಎಲ್ಲಿ ಧೂಳು ಕೂರುತ್ತೋ ಆ ಧೂಳನ್ನ ಬರದೇ ಇರೋ ಜಾಗವನ್ನ ನಾವು ಇಲ್ಲಿ ಹುಡುಕ್ಬೇಕಾಗತ್ತೆ. ಸೊ ಹ್ಯುಮಿಡಿಟಿ ಇಂಪಾರ್ಟೆಂಟ್ ಆಗಿರುತ್ತೆ, ಡಸ್ಟ್ ಇಂದ ನಾನು ಏನ್ ಮಾಡ್ಬೇಕತ್ತೆ, ದೂರ ಇಡ್ಬೇಕಾಗತ್ತೆ. ಸೊ ಹಾಗಾಗಿ ಮಾಡೋದ್ರಿಂದ ಈ ಪ್ಯಾನಲ್ ಬೋರ್ಡ್ ಈ ಸೇಫ್ಟಿ ಪ್ರಿಕಾಷನ್ ತಗೊಂಡಂಗೆ ನಾವು ಪ್ಯಾನಲ್ ಬೋರ್ಡ್ ಮಾಡ್ಬೇಕಾರೆ. ಸೊ ಇಷ್ಟೆಲ್ಲ ನಾವು ತಗೊಂಡಾಗ, ಕೇರ್ ತಗೊಂಡಾಗ ಅದು ಹೆಚ್ಚಿನ ಬಾಳಿಕೆಯನ್ನ ಬರುತ್ತೆ. ಸೊ ಹಾಗೆ ನನ್ಗೆ ಎಲ್ಲಿ ಅದನ್ನ ತಗೋಬೇಕು, ಎಲ್ಲಿ ಇಂಟೇಕ್, ಮತ್ತೆ ಎಲ್ಲಿ ಔಟ್ ಅದನ್ನ ಅಂದ್ರೆ ಎಕ್ಸಾಸ್ಟ್ ಎಲ್ಲಿದೆ, ಈ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಬೇಕು. ಜೊತೆಗೆ ತುಂಬಾ ಧೂಳು ಬರುತ್ತೆ, ನಂಗೆ ಇಲ್ಲಿ ಟೆಂಪರೇಚರ್ ತುಂಬಾ ರೈಸ್ ಇದೆ, ನನ್ ಕಾಂಪೊನೆಂಟ್ಸ್ ಹಾಳಾಗುತ್ತೆ, ಏನೋ ಒಂದು ನಮ್ಗೆ ಪ್ಲಾನಿಂಗ್ ಅಲ್ಲಿ ಇರೋದ್ರಿಂದ. ಸೊ ನೀವು ಅದನ್ನ ಬೇಕಾದ್ರೆ ಆ ಒಂದು ಧೂಳನ್ನೆಲ್ಲ ರಿಮೂವ್ ಮಾಡಕ್ಕೆ ಎಲ್ಲಿ ಹತ್ರದಲ್ಲಿ ನಾವು ಕಂಟ್ರೋಲ್ ಪ್ಯಾನಲ್ ಮಾಡಿದೀವೋ ಅಲ್ಲೊಂದು ಫ್ಯಾನ್ ಅನ್ನ ಅಳವಡಿಕೆ ಮಾಡ್ಕೊಂಡ್ರೆ ಆ ನನ್ನ ಒಂದು ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಆಗುವ ಹೀಟ್ ಹೆಚ್ಚಿನ ಟೆಂಪರೇಚರ್ ರೈಸ್ ಆಗೋದ್ರಿಂದ ನನಗಾಗೋ ತೊಂದರೆಯನ್ನ ಅಥವಾ ಆ ಒಂದು ಕಂಟ್ರೋಲ್ ಪ್ಯಾನಲ್ ಮೇಲೆ ಕೂರುವಂತಹ ಧೂಳನ್ನ ಡಸ್ಟ್ ಅನ್ನ ರಿಮೂವ್ ಮಾಡ್ಬೇಕು ಅಂದ್ರೆ ನಾನು ಒಂದು ಎಕ್ಸಾಸ್ಟ್ ಫ್ಯಾನ್ ಅನ್ನ ಅದ್ರ ಹತ್ರದಲ್ಲಿ ಇನ್ಸ್ಟಾಲ್ ಮಾಡ್ಕೋತೀವಿ ಮಕ್ಳ. ಸೊ ಈ ರೀತಿಯಾಗಿ ಒಂದು ಕಂಟ್ರೋಲ್ ಪ್ಯಾನಲ್ ಹೆಚ್ಚಿನ ದೀರ್ಘ ಬಾಳಿಕೆ ಬರೋದಕ್ಕೆ ಅವಕಾಶವನ್ನ ಕೊಡ್ತೀವಿ. ಸೊ ಇದಾದ್ಮೇಲೆ ಮಕ್ಳ ನಾವು ಎಲ್ಲ ಮಾಡಿದೀವಿ, ವೈರಿಂಗ್ ಮುಗಿಸಿದೀವಿ, ಕಂಟ್ರೋಲಿಂಗ್ ಮಾಡ್ತೀವಿ, ಪ್ರೊಟೆಕ್ಟಿಂಗ್ ಮಾಡ್ತೀವಿ, ಮೆಜರಿಂಗ್ ಮಾಡ್ತೀವಿ, ಇಂಡಿಕೇಟಿಂಗ್ ಇದೆ, ವೈರಿಂಗ್ ಅಕ್ಸೆಸರೀಸ್ ಗಳನ್ನ ಹೆಚ್ಚಾಗಿ ಯಾವ್ಯಾವನ್ನ ಹೇಗ್ ಬಳಸ್ಬೇಕು, ಅದನ್ನ ಜಾಸ್ತಿ ನಾವು ಫ್ಯಾಬ್ರಿಕೇಟೆಡ್ ಮಾಡಿರುವಂತಹ ಕಂಟ್ರೋಲ್ ಪ್ಯಾನಲ್ ಅಕ್ಸೆಸರೀಸ್ ಗಳನ್ನ ನಾವಿಲ್ಲಿ ಬಳಕೆ ಮಾಡ್ಬೇಕು. ಹಾಗಾಗಿ ಇವುಗಳ ಸೈಜ್ ಗಳನ್ನ ಕೂಡ ನಾವು ನೋಡಿ ತರಬೇಕು. ಸೊ ಈಗ ಒಂದು ಕಂಟ್ರೋಲ್ ಪ್ಯಾನಲ್ಸ್ ಅನ್ನ ನಾನು ಮಾಡ್ಬೇಕು ಅಂತ ಅಂದ್ರೆ ಪ್ರೊಟೆಕ್ಟಿವ್ ಅಕ್ಸೆಸರೀಸ್ ಗಳನ್ನೇ ನಾನು ಸೆಲೆಕ್ಷನ್ ಮಾಡ್ಕೋಬೇಕು. ಇಂಡಿವಿಜುವಲ್ ಲೋಡ್ಸ್ ಏನಿದೆ ಆ ಲೋಡ್ ಗಳನ್ನ ನಾನು ಏನ್ ಮಾಡ್ತೀವಿ ತಗೊಂತೀವಿ. ಸೊ ಒಂದೊಂದು ಲೋಡ್ ಎಷ್ಟು ಕೆಪಾಸಿಟಿ ತಗೊಳತ್ತೆ ಅಂತ ಹೇಳಿ ನೋಡ್ತೀವಿ ಅಲ್ವಾ, ಹೌದಲ್ವಾ? ನಮಗೆ ಗೊತ್ತಿರುತ್ತಲ್ಲ ಇಂಥದೇ ಲೋಡ್ ತಗೊಳತ್ತೆ ಅಂತ. ಸೊ ಪ್ರತಿಯೊಂದು ಲೋಡ್ ಎಷ್ಟು ವೋಲ್ಟೇಜ್ ಅನ್ನ ತಗೊಳತ್ತೆ, ಸೊ ಆಗಿರೋ ಒಂದು ಮೀಟರ್ ಎಷ್ಟು ವೋಲ್ಟೇಜ್ ತಗೋಬಹುದು, ಒಂದು ಎಂ ಸಿ ಬಿ ಎಷ್ಟು ವೋಲ್ಟೇಜ್ ತಗೋಬಹುದು, ತ್ರೀ ಫೇಸ್ ಎಂ ಸಿ ಬಿ ಇದ್ರೆ ಎಷ್ಟು ವೋಲ್ಟೇಜ್ ತಗೋಬಹುದು, ಎಂ ಸಿ ಸಿ ಬಿ. ಸೊ ಕಾಂಟ್ಯಾಕ್ಟರ್ ಎಷ್ಟು ವೋಲ್ಟೇಜ್ ತಗೊಳತ್ತೆ, ಎಷ್ಟು ಕಾಂಟ್ಯಾಕ್ಟರ್ ಗಳನ್ನ ನಾನು ಹಾಕೋಬಹುದು. ಸೊ ಹಾಗಾದ್ರೆ ನನಗೆ ಈ ಕಂಟ್ರೋಲ್ ಪ್ಯಾನಲ್ ಮಾಡ್ತಾ ಇದ್ದೀನಿ ಅಂದ್ರೆ
ಪ್ರತಿಯೊಂದು ಅಸೆಸರೀಸ್ ವೋಲ್ಟೇಜ್ ರೇಟಿಂಗ್ ನ ನೀವು ಮೊದಲೇ ನೋಡ್ಕೊಂಡು ಟೋಟಲ್ ಮಾಡ್ಕೋಬೇಕಾಗತ್ತೆ, ಅದು ನಮಗ್ ಲೋಡ್ ಆಗತ್ತೆ ಅಲ್ವಾ. ಸೊ ನಾವ್ ಇನ್ಪುಟ್ ಇಂದ ಡ್ರಾ ಮಾಡುವಂತಹ ಲೋಡ್ ಗಳಾಗ್ತಾವೆ ಇವು. ಸೊ ಹಾಗಿದ್ರೆ ಆ ಟೋಟಲ್ ಲೋಡ್ ನ ನಾನು ಯಾವ್ದನ್ನ ವೋಲ್ಟೇಜ್ ಲೋಡ್ ನ ನಾನು ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಮತ್ತೆ ಎಷ್ಟು ಸೈಕಲ್ಸ್ ಅಲ್ಲಿ ಇದು ನನ್ಗೆ ಫುಲ್ ಲೋಡ್ ಕರೆಂಟ್ ನ ಕೊಡುತ್ತೆ, ಇವೆಲ್ಲವನ್ನು ನಾವು ನಿರ್ಧಾರ ಮಾಡ್ಬೇಕಾಗತ್ತೆ. ಜೊತೆಗೆ ಒಂದೇ ಟೈಮ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಎಲ್ಲಾ ವರ್ಕ್ ಆಗ್ತಾವ, ಏಕಕಾಲದಲ್ಲೇ ಆಪರೇಟ್ ಆಗ್ತಾವ ಅಂತಾನು ನಾನು ನೋಡ್ಬೇಕಾಗತ್ತೆ. ಸೊ ಎಲ್ಲವೂ ಒಂದೇ ಕಾಲದಲ್ಲಿ ಆಪರೇಟ್ ಆಗುತ್ತೆ ಅಂದ್ರೆ ಎಷ್ಟು ಒಂದೇ ಸಲಿಗೆ ಲೋಡ್ ಕರೆಂಟ್ ಅನ್ನ ಡ್ರಾ ಮಾಡುತ್ತೆ, ಫುಲ್ ಲೋಡ್ ಕರೆಂಟ್ ಎಷ್ಟು ಇಷ್ಟು ನಾನು ತಿಳ್ಕೊಂಡಾಗ ನಾನು ಅದನ್ನ ಯಾವಾಗ್ಲೂ 25% ಅಷ್ಟು ಅಂದ್ರೆ ಏನು, ನಾನು ಈಗ ನಾನೊಂದು ಎಮ್ ಸಿ ಬಿ ತಗೋತೀನಿ ಸಿಂಗಲ್ ಫೇಸ್ ಆದ್ರೆ 230 volts ಅಲ್ಲಿ 15 amps ಅಲ್ಲಿ ವರ್ಕ್ ಆಗುತ್ತೆ. ಸೊ ಒಂದು ಐಡಿಯಾ ಸಿಕ್ತಾ. ಈಗ 3-phase ಎಂ ಸಿ ಬಿ ಗಳನ್ನ ತಗೊಂಡಿದ್ದೀನಿ ಅಂದ್ರೆ ಎಂ ಸಿ ಸಿ ಬಿ ತಗೊಂಡಿದ್ದೀನಿ, ಅದು ನಮಗೆ 440 volts ಅಲ್ಲಿ ರನ್ ಆಗತ್ತೆ. ಸೊ ಕರೆಂಟ್ ರೇಟಿಂಗ್ ಒಂದು 30 amps ಅಂತ ಹಾಕೊಳ್ಳಿ. ಸೊ ಈಗ ಎರಡು ಒಟ್ಟಿಗೆ ಎಂ ಸಿ ಬಿ ಎಂ ಸಿ ಸಿ ಬಿ ಎರಡು ಒಟ್ಟಿಗೆ ವರ್ಕ್ ಆಗ್ತವೆ ಅನ್ನೋದಾದ್ರೆ ನನಗೆ ಎಷ್ಟಾಯ್ತು, ಒಂದು 240 volts, ಇನ್ನೊಂದು ನಮಗೆ 440 volts. ಸೊ ವೋಲ್ಟ್ಸ್ ಬಂದು ಪ್ಯಾರಲಲ್ ಆಗಿರುತ್ತೆ, ನನಗೇನ್ ತೊಂದ್ರೆ ಇಲ್ಲ, ಬಟ್ ಕರೆಂಟ್ ಇಸ್ ಡ್ರಾ ಆಗುತ್ತೆ. ಸೊ ಒಂದು ಸಿಂಗಲ್ ಫೇಸ್ ಎಂ ಸಿ ಬಿ ಒಂದು 15 amps ಅಂತ ಅಥವಾ 16 amps ಅಂತ ತಗೊಂಡ್ರೆ 3-phase ಎಂ ಸಿ ಬಿ ಬಂದು 30 amps, ಟೋಟಲ್ ಕರೆಂಟ್ ಎಷ್ಟಾಯ್ತು, 30 × 15 ಸೇರಿಸಿದ್ರೆ 45 amps ಆಯ್ತು. ಸೊ ಹಾಗಿದ್ರೆ ನನ್ಗೆ ಎರಡು ಒಟ್ಟಿಗೆ ವರ್ಕ್ ಆಗ್ತವೆ ಅಂದ್ರೆ ಒಟ್ಟಿಗೆ 40 amps ಕರೆಂಟ್ ಅನ್ನ ಡ್ರಾ ಮಾಡುತ್ತೆ, ಫುಲ್ ಲೋಡ್ ಕರೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ. ನಾನೀಗ ಯಾವಾಗ್ಲೂ ಕೂಡ 40 amps ಅಂತಾನೆ ನಾನಿಲ್ಲಿ ಎಳ್ಕೊಂತೀವಿ ಅಂತ ಅನ್ನಂಗಿಲ್ಲ. ಸೊ ಅದಕ್ಕೆ ನಾನು ಪ್ಲಸ್ ನಾನು 25% ಆಡ್ ಮಾಡ್ಬೇಕು ಅಂದ್ರೆ ಎಷ್ಟು ಆಡ್ ಮಾಡ್ಬೇಕು, ಈಗ 100 amps ಕರೆಂಟ್ ಹೇಳ್ತೀನಿ ಅಂದ್ರೆ 125 amps ಹಾಕ್ಬೇಕು. ಸೊ ನಿಯರ್ಲಿ ನನ್ಗೆ ಇಲ್ಲಿ 40 amps ಇದೆ ಅಂತ ಅಂದ್ರೆ ನಾನು ಅದಕ್ಕೆ ಪ್ಲಸ್ ಇನ್ನೊಂದು 10 ಆಡ್ ಮಾಡ್ಕೋಬೇಕಾಗತ್ತೆ, ಆಗ 50 amps ಫುಲ್ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾನು ಏನನ್ನ ನಾವು ತಗೋತೀವಿ ಅದ್ರದ್ದು ಕಂಪ್ಲೀಟ್ ಲೇಔಟ್ ಡಯಾಗ್ರಾಮ್ ಅಲ್ಲಿ ಫುಲ್ ಲೋಡ್ ಕರೆಂಟ್ ನ ನಾನು ಪ್ರೀ ಪ್ಲಾನಿಂಗ್ ಮಾಡಿ ಅದಕ್ಕೆ ಪ್ಲಸ್ 25% ಆಡ್ ಮಾಡಿ ನಾನು ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಇದನ್ನ ಮಾಡ್ತೀವಿ. ಸೊ ಇಲ್ಲಿ ಮಕ್ಳ ಎಲ್ಲಾ ಮಾಡಿದ್ವಿ, ಓಕೆ. ಸೊ ಏನಾಗುತ್ತೆ, ಈಗ ವೈರಿಂಗ್ ಮಾಡ್ತಾ ಇದೀವಿ. ವೈರಿಂಗ್ ಇಲ್ಲಿ ಕೆಳಭಾಗದಲ್ಲಿ ಕಾಣ್ತಾ ಇದೆ ನೋಡಿ ಮಕ್ಳ. ಸೊ ಈ ವೈರಿಂಗ್ ಎಲ್ಲ ಮಾಡ್ತಾ ಇದೀವಿ, ಇಲ್ಲಿ ಕಾಣ್ತಿದೆ ಅಲ್ವಾ. ಸೊ ಈ ವೈರಿಂಗ್ ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಪಕ್ಕ ಪಕ್ಕದಲ್ಲೇ ಏನಾಗ್ತದೆ, ವೈರ್ಗಳು ಗುಂಪುಗಳಾಗಿ ಬರ್ತವೆ, ಹೌದಲ್ವಾ. ಸೊ ಒಂದು ಕಾಂಟ್ಯಾಕ್ಟರ್ ಇದೆ ಅಂದ್ರೆ ಅಲ್ಲಿ 3 wire ಬಂತು, ಇನ್ನೊಂದು ಕಾಂಟ್ಯಾಕ್ಟರ್ ಅಂದ್ರೆ ಇನ್ನೊಂದು 3 wire ಬಂತು, ಇನ್ನೊಂದು 3 contact ಅಂದ್ರೆ 3, ಟೋಟಲ್ ಆಗಿ 9 wire ಬಂದ್ಬಿಡ್ತು ಕಾಂಟ್ಯಾಕ್ಟರ್ ಅಲ್ಲೇ. ಯಾಕೆ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಅಂದಾಗ. ಸೊ ಅಲ್ಲಿ ಏನಾಯ್ತು, ಕೆಳಭಾಗದಲ್ಲಿ ನಿಮಗೆ ಎಷ್ಟಾಯ್ತು, 9 wire ಬಂಚ್ ಬಂತು ಅಲ್ವಾ. ಸೊ ಅವನ್ ಹಂಗೆ ನೇತಾಡಕ್ ಬಿಟ್ರೆ ಏನಾಗ್ತವೆ, ಒಂದಕ್ಕೊಂದ್ ಏನಾಗುತ್ತೆ ಅಥವಾ ನಮಗೆ ಏನಾಗ್ಬೋದು, ಡಿಸ್ಟರ್ಬ್ ಆಗ್ಬೋದು. ಸೊ ಹಾಗಾಗಿ ನಾವು ಅದನ್ನ ಆತರ ಮಾಡಕ್ ಆಗಲ್ಲ. ಅದನ್ನ ಏನ್ ಮಾಡ್ತೀವಪ್ಪ ಅಂತ ಅಂದ್ರೆ ಒಂದೊಂದನ್ನ ಒಂದೊಂದು ಗುಂಪು ಮಾಡಿ ಬ್ರಾಂಚ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಮಾಡ್ಕೊಂಡು ನಾವು ಅದನ್ನ ಏನ್ ಮಾಡ್ತೀವಿ, ಬ್ರಾಂಚಿಂಗ್ ಮುಖಾಂತರ ಕರೆಂಟ್ ಹೈಯೆಸ್ಟ್ ರೇಟಿಂಗ್ ಅನ್ನ ನಾವೇನ್ ಮಾಡ್ತೀವಿ, ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಫಸ್ಟ್ ಓವರ್ಲೋಡ್ ಆದಂಗೆ ಶಾರ್ಟ್ ಸರ್ಕ್ಯೂಟ್ ಗಳಾದಂಗೆ ನೋಡ್ಕೊಂತೀವಿ. ಸೊ ಈ ರೀತಿಯಾಗಿ ಒಂದೊಂದು ಮೋಟಾರಿಗೂ ಕೂಡ ಒಂದೊಂದು ಸಪ್ರೇಟ್ ಲೈನ್ ಅನ್ನ ನಾವು ಪ್ಯಾನಲ್ ಬೋರ್ಡ್ ಗಳನ್ನ ಮಾಡ್ಬೇಕಾಗತ್ತೆ. ಈಗ ನೀವು ನೋಡ್ಬೋದು ನಮ್ಮ ಸಂಸ್ಥೆ ಎಲ್ಲ ವ್ಯವಸ್ಥೆ ಇದೆ ಅಲ್ಲ. ಸೊ ನಾವೇನ್ ಮಾಡಿದೀವಿ, ಎಂ ಜಿ ಸೆಟ್ಗೆ ಒಂದ್ ಪ್ಯಾನಲ್ ಬೋರ್ಡ್ ಇದೆ, ಡಿಒಎಲ್ ಸ್ಟಾರ್ಟರ್ಗೆ ಒಂದ್ ಪ್ಯಾನಲ್ ಬೋರ್ಡ್ ಇದೆ, ಆಮೇಲೆ ಸ್ಟಾರ್ ಡೆಲ್ಟಾಗೆ ಒಂದ್ ಪ್ಯಾನಲ್ ಬೋರ್ಡ್ ಇದೆ, ಹಾಗೆ ನಮಗೆ ಡಿಸಿ ಮೋಟರ್ ರನ್ ಮಾಡಕ್ಕೆ ಒಂದ್ ಬೇರೆ ಸಪ್ರೇಟ್ ಪ್ಯಾನಲ್ ಬೋರ್ಡ್ ಇದೆ. ಅಂದ್ರೆ ಪ್ರತಿಯೊಂದು ಮೋಟಾರ್ಗಳಿಗೂ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಪ್ಯಾನಲ್ ಗಳಲ್ಲೇ ನಾನು ಮಾಡ್ಬೇಕಾಗಿರೋದ್ರಿಂದ ಇಲ್ಲೇನಾಗುತ್ತೆ, ನಮಗೆ ಹೆಚ್ಚಿನ ಒಂದು ಸ್ಥಳಾವಕಾಶ ಬೇಕಾಗತ್ತೆ, ಅದ್ರ ಕೆಲ್ಸ ಮತ್ತೆ ಜೊತೆಗೆ ಕಾಸ್ಟ್ ಕೂಡ ಜಾಸ್ತಿ ಆಗತ್ತೆ. ಹಾಗೆ ನಮಗೆ ಏನಾಗುತ್ತೆ, ಇದ್ರದ್ದು ಒಂದು ಆಪರೇಟಿಂಗ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಈಗ ನಮ್ಗೆ ಇಷ್ಟೆಲ್ಲಾ ಮಾಡ್ಕೊಂಡಾದ್ಮೇಲೆ ಮಕ್ಳ ಪ್ಲಾನಿಂಗ್ ಮಾಡಿದ್ವಿ, ಈಗ ಪ್ಯಾನಲ್ ಬೋರ್ಡ್ ಇಲ್ಲಿ ತಗೊಂಡಿದೀವಿ ಅಂತ ಅನ್ಕೊಳ್ಳೋಣ. ಇಲ್ಲೊಂದು ಎಕ್ಸಾಂಪಲ್ ಕಾಣ್ತಾ ಇದೆ ಅಲ್ವಪ್ಪ. ಸೊ ಇದೊಂದು ಪ್ಯಾನಲ್ ಬೋರ್ಡ್, ಹಿಂಭಾಗದಲ್ಲಿ ಈ ತರದೇ ಏನ್ ಪ್ಯಾನಲ್ ಬೋರ್ಡ್ ಇದೆ, ಅದ್ರದ್ದು ಹಿಂಭಾಗ. ಸೊ ಈ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆ. ಮೊದಲು ಏನೇನ್ ಇರ್ಬೇಕಪ್ಪ ಅಂತ ಅಂದ್ರೆ, ಒಂದು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ ಮಾಡ್ತಿದೀನಿ ಅಂತ ಅಂದ್ರೆ, ಹಿಂದ್ಗಡೆ ಒಂದು ಸ್ಟೀಲ್ ಪಟ್ಟಿ ಕಾಣ್ತಾ ಇದೆ ಮಕ್ಳ ನಮಗೆ, ಅದನ್ನ ನಾವು ರೇಸ್ ವೇ ಅಂತ ಹೇಳಿ ಕರಿತೀವಿ. ನೋಟ್ ಮಾಡ್ಕೊಳ್ಳಿ ಮಕ್ಳ, ಸ್ಟೀಲ್ ಪಟ್ಟಿ ಕಾಣ್ತಾ ಇದೆ, ಕಾಪರ್ ಪಟ್ಟಿ ಕಾಣ್ತಾ ಇದೆಯಲ್ಲ, ಅದನ್ನ ರೇಸ್ ವೇ ಅಂತ ಹೇಳ್ತಾ ಇದೀವಿ. ಸೊ ಅದನ್ನ ಇನ್ನಗ್ ಬೆಳೆಸ್ತೀವಿ ಅಂತ ಈಗ ಮಾತಾಡೋಣ. ಅದಾದ್ಮೇಲೆ ಮಕ್ಳ ಈ ಒಂದು ಪ್ಲಾಸ್ಟಿಕ್ ಇದು ಕಾಣ್ತಾ ಇದೆ ಅಲ್ವಾ,
ಕವರ್ ಕಾಣ್ತಾ ಇದೆ, ಈ ಎರಡ್ ಕಡೆ ಕಾಣ್ತಾ ಇದೆ ನೋಡಿ, ಅದನ್ನ ಡಿನ್ ರೇಲ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ರೇಸ್ವೆನ ಏನಕ್ ಬಳಸ್ತೀವಪ್ಪ ಅಂತ ಅಂದ್ರೆ, ನನ್ನ ಕಾಂಪೊನೆಂಟ್ಸ್ ಗಳನ್ನ ತಗೊಂಬಂದು ಪ್ಯಾನಲ್ ಬೋರ್ಡ್ ಒಳಗಡೆ ಎಲ್ಲಾದನ್ನು ಸ್ಕ್ರೂ ಹಾಕಿ ನಟ್ ಹಾಕಿ ಬೋಲ್ಟ್ ಹಾಕಿ ನಾನು ಟೈಟ್ ಮಾಡೋ ಬದಲು ರೇಸ್ವೆ ಅನ್ನ ತಗೊಂಬಂದ್ರೆ ಕಾಂಪೊನೆಂಟ್ಸ್ ನ ನಾನಲ್ಲಿ ಜಸ್ಟ್ ಹಿಂಗ್ ಹೋಗಿ ಹಾಕಿದ್ರೆ ಸಾಕು ಲಾಕ್ ಆಗುತ್ತೆ. ಸೊ ಆಗ ನಂಗೆ ಏನಾಯ್ತು, ಸ್ಕ್ರೂ ಹಾಕಂಗಿಲ್ಲ ಅಲ್ವಾ, ನಟ್ ಹಾಕಂಗಿಲ್ಲ, ಬಿದೋಯ್ತು ಅನ್ನಂಗಿಲ್ಲ, ಗ್ರಿಪ್ಪಿಗೆ ಹೋಲ್ಡಿಂಗ್ ಆಗತ್ ಸಿಗುತ್ತೆ. ಸೊ ಹಾಗಾದಾಗ ನನಗೆ ಕೆಲಸ ಏನಾಯ್ತು, ಸಲೀಸ್ ಆಗುತ್ತೆ. ರೇಸ್ವೆ ಅನ್ನ ಬಳಸೋದ್ರಿಂದ ಕಾಂಪೋನೆಂಟ್ ಹೋಗಿ ಅದ್ರ ಮೇಲೆ ನೀಟ್ ಆಗಿ ಸ್ಟಿಕ್ ಆಗಿ ಕುತ್ಕೊಳ್ಳುತ್ತೆ. ಸೊ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಜಸ್ಟ್ ಲಾಕ್ ಆಗ್ಬಿಡುತ್ತೆ. ಎಮ್ ಸಿ ಬಿ ತಗೊಂಡೋಗ್ ಹಾಕಿದಾರೆ, ಅಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಎಮ್ ಸಿ ಬಿ ತಗೊಂಡೋಗ್ ಹಾಕಿದ್ದಾರೆ. ಸೊ ಹಾಗಾಗಿ ನಮಗೆ ಈ ರೀತಿಯಾಗಿ ಒಂದು ರೇಸ್ವೆ ಅನ್ನ ನಾವು ಬಳಸೋದ್ರಿಂದ ನಿಮಗೆ ಏನಾಗುತ್ತೆ, ಒಂದು ಕನೆಕ್ಷನ್ಸ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಟೈಮ್ ಸೇವ್ ಮಾಡುತ್ತೆ. ನಮ್ಗೆ ಇಲ್ಲಿ ಗ್ರೂ ಹಾಕೊಂಡು ಎಲ್ಲ ಮಾಡಿದ್ರೆ ಪ್ಯಾನಲ್ ಬೋರ್ಡ್ ಹೋಲ್ ಆಗಿ ತೂತ ಆಗಿ ನನ್ಗೆ ಕೆಲಸ ಜಾಸ್ತಿ ಕೊಡ್ತಾ ಇತ್ತು. ಬಟ್ ಇಲ್ಲಿ ಏನ್ ಮಾಡ್ತಿದೀವಿ, ರೇಸ್ವೆ ಟರ್ಮಿನಲ್ ನ ಬಳಸಿರೋದ್ರಿಂದ ಕಾಂಪೋನೆಂಟ್ಸ್ ಜಸ್ಟ್ ಹೋಗೋದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ಲಾಕಿಂಗ್ ಆಗ್ಬಿಡುತ್ತೆ. ಸೊ ಆ ವ್ಯವಸ್ಥೆ ನಮ್ಮ ಎಮ್ ಸಿ ಬಿ ಕಾಂಟ್ಯಾಕ್ಟ್ಗಳು ಎಲ್ಲದರಲ್ಲೂ ಕೊಟ್ಟಿರ್ತಾನೆ, ಅಡ್ಜಸ್ಟ್ ಅಲ್ಲಿ ಹೋಗಿ ಹಾಕಿದ್ರೆ ಸಾಕು. ಸೊ ರೇಸ್ವೆ ಅನ್ನ ಕನೆಕ್ಟ್ ಯಾವ್ದನ್ನ ಕನೆಕ್ಟ್ ಮಾಡೋದ್ ಬಳಸ್ತಿದೀವಿ, ಕಾಂಪೋನೆಂಟ್ ಅದ್ರ ಮೇಲೆ ಹೋಲ್ಡ್ ಆಗಂಗ್ ಮಾಡ್ತಾ ಇದೀವಿ ವಿತೌಟ್ ಸ್ಕ್ರೂಸ್ ನಟ್ಟು ಬೋಲ್ಟ್ಸ್. ಸೊ ಈಗ ಅದಾದ್ಮೇಲೆ ಡಿನ್ ರೇಲ್ಸ್ ಅಂತ ಕಾಣ್ತಾ ಇದೆ, ಇದು ಪ್ಲಾಸ್ಟಿಕ್ ಕ್ಯಾಬಿನ್, ಇದ್ರ ಒಳಗಡೆ ವೈರ್ಗಳನ್ನ ನಾವು ಎಳ್ಕೊಂಡೋಗಿದೀವಿ ಮಕ್ಳ. ಸೊ ಹೊರಭಾಗದಿಂದ ಬಂದಿರೋ ಇನ್ನು ಮತ್ತೆ ಔಟ್ ಆಗೋ ವೈರ್ಗಳನ್ನ, ಸೊ ಮೇಲ್ಭಾಗದಲ್ಲಿ ಇಲ್ಲೆಲ್ಲೋ ತೋರಿಸಿದೀನಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನಾವು ರೇಸ್ವೆಗಳನ್ನ ಬಳಸೇ ಇಲ್ಲ ಈ ಫಿಗರ್ ಅಲ್ಲಿ, ಆಯ್ತಾ. ಸಾರಿ, ಯಾವ್ದು ಡಿನ್ ರೇಲ್ ಅನ್ನ ಬಳಸಿಲ್ಲ, ರೇಸ್ವೆ ಬಳಸಿದ್ದಾರೆ ಹಿಂಭಾಗದಲ್ಲಿ ಕಾಣ್ತಾ ಇದೆ. ಡಿನ್ ರೇಲ್ ಅನ್ನ ಬಳಕೆ ಮಾಡಿಲ್ಲ, ವೈರಿಂಗ್ ಅನ್ನ ನಾವು ನೇರವಾಗಿ ಕಾಣಂಗ ಹಾಕೊಂಬಿಟ್ಟಿದೀವಿ. ಆದ್ರೆ ನೀವ್ ಇಲ್ಲಿ ನೋಡಿ, ನಾವ್ ಏನ್ ಮಾಡಿದೀವಿ, ಈ ಪ್ಯಾನಲ್ ಬೋರ್ಡ್ ಅಲ್ಲಿ ಡಿನ್ ರೇಲ್ ಗಳನ್ನ ಬಳಕೆಯನ್ನ ಮಾಡಿದೀವಿ. ಸೊ ಆಗೇನಾಯ್ತು, ಬಂದಿರುವಂತಹ ವೈರ್ ಈ ಜಾಗದೊಳಗಡೆ ಹಾದು ಹೋಗಿದೆ. ಸೊ ಆಗೇನಾಯ್ತು ನಮಗೆ, ಅದ್ರೊಳಗಡೆ ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಅದರೊಳಗಡೆ ಏನಾಗಿದೆ, ನೀಟ್ ಆಗಿ ಬಂಚಿಂಗ್ ಆಗಿ ಕುತ್ಕೊಳ್ಳುತ್ತೆ, ಶೇಕಿಂಗ್ ಆಗಲ್ಲ, ಡಿಸ್ಟರ್ಬ್ ಆಗಲ್ಲ, ಏನೂ ಆಗಲ್ಲ. ಸೊ ನೀಟ್ ಆಗಿ ಕವರ್ ಆಗಿದೆ. ಸೊ ಹಾಗಾಗಿ ಒಂಥರ ಬಂಚ್ ಮಾಡಿ ಇಟ್ಟದಂಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಸೇಫ್ಟಿ ಆಗಿ ವರ್ಕ್ ಆಗುತ್ತೆ. ಸೊ ಡಿನ್ ರೇಲ್ ಒಳಗಡೆ ವೈರ್ನ ಎಳ್ಕೊಂಡು ಹೋಗಿರ್ಬೋದು, ನಾವು ಎಳ್ಕೊಂಡು ಹೋಗ್ತೀವಿ. ಸೊ ಇದಿಷ್ಟು ಆದ್ಮೇಲೆ ಮಕ್ಳ, ಪ್ಯಾನಲ್ ಲೇಔಟ್ ಅನ್ನು ನಾವೀಗಾಗ್ಲೆ ಅಕ್ಸೆಸರೀಸ್ ಗಳನ್ನ ಯಾವ್ದನ್ನ ಹೇಗೆ ಹೊಂದಿಸ್ಬೇಕು ಅಂತ ಹೇಳಿ ನಾವೀಗ ನೋಡ್ಬೇಕು. ಈಗ ಪ್ಯಾನಲ್ ನೀವು ಡಿಸೈನ್ ಮಾಡಿದ್ರಿ, ಎಲ್ಲೆಲ್ಲಿ ಎಲ್ಲೇ ನೀಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ, ಲೇಔಟ್ ಮಾರ್ಕಿಂಗ್ ಅಲ್ಲಿ ಮುಗಿಸಿದೀರಾ. ಈಗ ನಾವು ಲೇಔಟ್ ಎಲ್ಲ ಆದ್ಮೇಲೆ ನಾನು ಈಗ ಡಿನ್ ರೇಲ್ ಎಲ್ಲ ಹಾಕ್ಲಿ ಅಲ್ವಾ, ರೇಸ್ವೆ ಎಲ್ಲ ಹಾಕ್ಲಿ, ಕಾಂಪೋನೆಂಟ್ಸ್ ಎಲ್ಲ ಹಾಕ್ಲಿ, ಇವೆಲ್ಲವನ್ನು ನಾನೀಗ ಒಂದು ಕಡೆಯಿಂದ ಗುರುತಿಸ್ಕೊಂಡು ಬರ್ಬೇಕಾಗತ್ತೆ. ಸೊ ಹಾಗಿದ್ರೆ ಫಸ್ಟ್ ಈ ಫಿಗರ್ ಅನ್ನ ನೋಡಿ. ಸೊ ನಾನು ಒಂದು ಪ್ಯಾನಲ್ ಬೋರ್ಡ್ ಅನ್ನ ರೆಡಿ ಮಾಡಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಈ ಒಂದು ಪ್ಯಾನಲ್ ಬೋರ್ಡ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಹಾಕ್ಬೇಕು ಅಂತ ಪ್ಲಾನಿಂಗ್ ಮಾಡೋಣ. ಪ್ಲಾನಿಂಗ್ ಆದ್ಮೇಲೆ ಎಲ್ಲೆಲ್ಲಿ ಹೋಲ್ ಮಾಡ್ಬೇಕು, ಯಾಕಂದ್ರೆ ಸಪ್ಲೈ ತಗೋಬೇಕಲ್ಲ, ಹೊರಗಡೆಯಿಂದ ಒಂದು ಸಪ್ಲೈ ಬರ್ಬೇಕು ನಮ್ಗೆ ಇದ್ರೊಳಗಡೆಗೆ. ಸೊ ಅವಕ್ಕೆ ಏನಾರ ನಿಮ್ಗೆ ಹೋಲ್ ಮಾಡ್ಬೇಕಂದ್ರೆ ಹೋಲ್ ಮಾಡಿ, ಸೊ ಡಿನ್ ರೇಲ್ ಹಾಕೋದು ಜಾಗ ಮತ್ತೆ ರೇಸ್ವೆ ಹಾಕೋ ಜಾಗವನ್ನ ಪ್ರೀ ಪ್ಲಾನಿಂಗ್ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೋಬೇಕು. ಸೊ ಹಾಗಾಗಿ ಇವುಗಳನ್ನ ಮಾಡ್ಕೊಂಡಾದ್ಮೇಲೆ ನಾನು ಕಟ್ಟಿಂಗ್ ಅಂಡ್ ಡ್ರಿಲ್ಲಿಂಗ್ ಯಾವ್ದೆಲ್ಲ ಹಾಕ್ಬೇಕು, ಈಗ ರೇಸ್ವೆ ಹಾಕ್ಬೇಕು ಅಂತ ಅಂದ್ರೆ ಫಸ್ಟ್ ಒಂದು ಲಾಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಸ್ಕ್ರೂ ಹಾಕ್ಲೇಬೇಕು ಅದಕ್ಕೆ. ಸೊ ಅದಕ್ಕೆ ಹೋಲ್ ಮಾಡ್ಕೊಳ್ಲೇಬೇಕು. ಸೊ ಹಾಗಾಗಿ ಒಂದು ನಾನು ಮಾರ್ಕಿಂಗ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ಡ್ರಿಲ್ಲಿಂಗ್ ಮಾಡ್ತೀನಿ, ಹೋಲ್ ಮಾಡ್ಕೊಳಕ್ಕೋಸ್ಕರ ಡ್ರಿಲ್ ಆಗುತ್ತೆ. ಸೊ ಅನ್ನೆಸೆಸರಿ, ಈಗ ನಂಗೆ ರೇಸ್ವೆ ಉದ್ದ ಇದೆ, ಸೊ ಅವಾಗ ನಾನೇನ್ ಮಾಡ್ಬೇಕು, ಅದನ್ನ ಎಷ್ಟು ಅಳತೆಗೆ ಪ್ಯಾನಲ್ ಬೋರ್ಡ್ ಇದೆಯೋ ಅದ್ರ ಅಳತೆಗೆ ಮಾತ್ರ ರೇಸ್ವೆನ ತಗೊಂಡು ಆಮೇಲೆ ಅದನ್ನ ಕಟ್ ಮಾಡಿ ಇದ್ರೊಳಗಡೆ ಇನ್ಸ್ಟಾಲ್ ಮಾಡ್ಬೇಕು. ಸೊ ಹಾಗಾಗಿ ಇವನ್ನೆಲ್ಲ ನಾವು ಕಟ್ಟಿಂಗ್ ಅಂಡ್ ಡ್ರಿಲ್ಲಿಂಗ್ ಆಫ್ ಕಂಟ್ರೋಲ್ ಪ್ಯಾನ್ ಅಂತ ಹೇಳ್ತೀವಿ ಮಕ್ಳು. ನೆಕ್ಸ್ಟ್ ಡಿನ್ ರೇಲ್ ಅಂತ ಹೇಳ್ತಾನೆ ಇದ್ವಿ ಅಲ್ವಾ, ಈ ಡಿನ್ ರೇಲ್ ನೋಡಿ ಹೇಗಿದೆ ಅಂತೇಳಿ. ಡಿನ್ ರೇಲ್ ಅನ್ನೋದು ಒಂದು ಎಕ್ಸಾಮ್ ಅಲ್ಲಿ ಈ ಫಿಗರ್ ನ ತುಂಬಾ ಪ್ಯಾನಲ್ ಬೋರ್ಡ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು ಇವ ಮಕ್ಳ. ಡಿನ್ ರೇಲ್ ಅನ್ನೋದು ಒಂದು ಕೋಲ್ಡ್ ರೋಲ್ಡ್ ಕಾರ್ಬನ್ ಶೀಟ್ ಇಂದ ಮಾಡಲ್ಪಟ್ಟಿದೆ, ಅಂದ್ರೆ ಇದು ಒಂದು ಕಾರ್ಬನ್ ಶೀಟ್ ಇಂದ ಮಾಡಲ್ಪಟ್ಟಿರೋಂಥದ್ದು, ತುದಿಯಲ್ಲಿ ಸ್ವಲ್ಪ ರೋಲಿಂಗ್ ಆಗಿದೆ. ಸೊ ಹಾಗಾಗಿ ಕೋಲ್ಡ್ ರೋಲ್ಡ್ ಕಾರ್ಬನ್ ಸ್ಟೀಲ್
ಶೀಟ್ ಇಂದ ಮಾಡಲ್ಪಟ್ಟಿರುವಂತ ಒಂದು ಮೆಟೀರಿಯಲ್. ಇದನ್ನ ಮೆಟಲ್ ರೇಲ್ ಅಂತ ಕೂಡ ಕರಿತೀವಿ. ಸೊ ಹಾಗಾದ್ರೆ ಇದು ಒಂದು ಹೇಗ್ ಕಾಣತ್ತಪ್ಪ, ರೇಲ್ ಅಂತ ಅಂದ್ರೇನು, ಕಂಬಿ ಅಂತ ಹೇಳ್ತೀವಿ ಅಲ್ವಾ, ಹಾಗಾಗಿ ಹಳಿಯ ರೂಪದಲ್ಲಿ ಕಾಣ್ತಾ ಇದೆ. ಸೊ ನಾವು ರೈಲ್ವೆ ಕಂಬಿ ನೋಡಿದೀವಲ್ಲ, ಆ ರೀತಿಯೇ ಇದೆ. ಸೊ ಇದು ಡಿನ್ ರೇಲ್ ಅಂತ ಹೇಳಿ ಕರಿತೀವಿ. ಇದನ್ನ ಮೇಲ್ಗಡೆ ಅಲ್ಲಿ ಕೋಟಿಂಗ್ ಮಾಡಿದ್ದಾರೆ. ಈ ಕೋಟಿಂಗ್ ಏನಪ್ಪ ಅಂದ್ರೆ ಜಿಂಕ್ ಇಂದ ನಮ್ಗೆ ಕೋಟಿಂಗ್ ಅನ್ನ ಮಾಡಿದ್ದಾರೆ, ಜಿಂಕ್ ಇಂದ, ಅಥವಾ ಕ್ರೋಮೇಟ್ ವೈಟ್ ಅಂತ ಹೇಳೋ ಸರ್ಫೇಸ್ ಇಂದ ಇದನ್ನ ನಮಗೆ ಏನ್ ಮಾಡಿದ್ದಾರೆ, ಫಿನಿಶಿಂಗ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಇವುಗಳನ್ನ ನಾವು ಬಳಸ್ಬೇಕಾದ್ರೆ ಸ್ಕ್ರೂಗಳನ್ನ ನಾವು ಬಳಸದೇನೆ ಕಂಟ್ರೋಲ್ ಅಕ್ಸೆಸರೀಸ್ ಗಳನ್ನಾದ ಸರ್ಕ್ಯೂಟ್ ಬ್ರೇಕರ್ ಅಥವಾ MCB ಅಂತ ಏನ್ ಕರಿತೀವಿ, ಇವುಗಳನ್ನ ಇದ್ರ ಮೇಲೆ ಇನ್ಸ್ಟಾಲ್ ಮಾಡ್ತೀವಿ. ಸೊ ಏನ್ ಮಾಡ್ತೀವಿ ನಾವು, ಇದ್ರಗಳ ಮೇಲೆ ಇನ್ಸ್ಟಾಲ್ ಮಾಡೋದನ್ನ ನಾವು MCBಗಳನ್ನ ಇದ್ರ ಮೇಲೆ ಲಾಕ್ ಮಾಡಿ ಕೂರಿಸ್ತೀವಿ. ಅದಕ್ಕೆ ಯಾವುದೇ ಸ್ಕ್ರೂ ಹಾಕ ಅವಶ್ಯಕತೆ ಇಲ್ಲ. ಸೊ ಆ ರೀತಿ ಆರಾಮಾಗಿ ನಾವು ಇನ್ಸ್ಟಾಲ್ ಮಾಡ್ಬೋದು ಈ ಕಾಂಪೋನೆಂಟ್ಸ್, ಕಂಟ್ರೋಲ್ ಸರ್ಕ್ಯೂಟ್ ಅಕ್ಸೆಸರೀಸ್ ಅನ್ನ. ಸೊ ಹಾಗಾಗಿ ಇವುಗಳನ್ನ ನಾವು ಕಾಂಟ್ಯಾಕ್ಟರ್ಗಳಿಗೆ ಬಳಕೆ ಮಾಡಬಹುದು, ಮತ್ತೆ ಬೇರೆ ಯಾವುದೇ ಅಕ್ಸೆಸರೀಸ್ ಗಳನ್ನ ನಾವು ಇದ್ರ ಮೇಲೆ ಏನ್ ಮಾಡ್ಬೋದು, ಲಾಕ್ ಮಾಡಿ ಇಟ್ಬಹುದು. ಸೊ ಹಾಗಾಗಿ ಗ್ರಿಪ್ ಆಗಿ ಇದ್ರ ಮೇಲೆ ಕುತ್ಕೊಳ್ತವೆ. ಸೊ ಇದನ್ನ ನಾವು ಕಂಟ್ರೋಲ್ ಬೋರ್ಡ್ ಯಾವ ಪ್ಯಾನಲ್ ಇದೆ ಅಲ್ಲಿ ನೀವು ಒಳಗಡೆ ಇದನ್ನ ಇನ್ಸ್ಟಾಲ್ ಮಾಡ್ತೀರಾ. ಚೇಸಿಸ್ ಬಾಕ್ಸ್ ಅಂತ ಕೂಡ ನಾವು ಕರಿತೀವಿ. ಇನ್ಸ್ಟಾಲ್ ಮಾಡೋ ಜಾಗವನ್ನ ಚೇಸಿಸ್ ಅಂತ ಹೇಳ್ತೀವಿ ಮಕ್ಳ, ಈ ಒಳಭಾಗವನ್ನ ಚೇಸಿಸ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಹಾಗಾದ್ರೆ ಈಗ ನಮಗೆ ಈ ತರದ ಒಂದು ಪ್ಯಾನಲ್ ಬೋರ್ಡ್ಗಳಿದೆ, ನಾವು ಮಾಡ್ತೀವಿ ಅನ್ನೋದಾದ್ರೆ ನಮಗೆ ಲಭ್ಯವಿರುವಂತಹ ನಮ್ಮಲ್ಲಿ ಅವೈಲೇಬಲ್ ಇರುವಂತಹ ಡಿನ್ ರೇಲ್ಗಳು ಯಾವ್ಯಾವು, ಅದ್ರದ್ದು ಮತ್ತೆ ಯಾವ ಟಾಪ್ ಹ್ಯಾಟ್ ರೇಲ್ ಅಂತ ಹೇಳ್ತೀವಿ, ಅದು EN50022 ಇಂದ ಆಗಿರುತ್ತೆ. ಸೊ ಇದನ್ನ ನಾವು ಡೈಮೆನ್ಷನ್ ಬಂದು ನಮ್ಗೆ ಅಗಲ ಮತ್ತು ಉದ್ದ ಅಂತ ಹೇಳ್ತೀವಿ ಅಲ್ವಾ. ಆಳ ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ, ಒಂದು ಡಿನ್ ರೇಲ್ನ ತಗೊಂಡ್ರೆ ಅದರ ಅಗಲ ಮತ್ತು ಆಳ ಅಂತ ಹೇಳ್ತೀವಿ. ಇದು ಅಗಲ, ಇದ್ರ ಒಳಗಡೆ ಹೋಗಿದೆಯಲ್ಲ ಡೆಪ್ತ್, ಅದನ್ನ ಆಳ ಅಂತ ಕರಿತೀವಿ. ಸೊ ಹಾಗಾದ್ರೆ ಎಷ್ಟಿರುತ್ತಪ್ಪ ಅನ್ನೋದಾದ್ರೆ, ಡೈಮೆನ್ಷನ್ ಬಂದು ಡಿನ್ ರೇಲ್ದು 35 mm ಇಂದ ಅಗಲ ಮತ್ತೆ 15 mm ಇಂದ ಆಳ, ಅಂದ್ರೆ ಅಷ್ಟು ಆಳದಲ್ಲಿರುತ್ತೆ, ಅಥವಾ 7.5 mm ಡೆಪ್ತ್ ಇರುತ್ತೆ ಅಥವಾ ಆಳವಾಗಿರುತ್ತೆ. ಸೊ 35 mm ಅಗಲ ಬಿಡ್ತಿರೋದು, ಪ್ಲಸ್ ನಮಗೆ ಅದರ ಆಳ ಎಷ್ಟಿರುತ್ತಪ್ಪ ಅಂದ್ರೆ 15 mm ಆರು ಇರ್ಬೋದು ಅಥವಾ 7.5 mm ಆಳ ಅನ್ನೋರು ಇರುತ್ತೆ ಅಥವಾ ಡೆಪ್ತ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಡೈಮೆನ್ಷನ್ ಇದರಲ್ಲಿ ಇರ್ತದೆ, ಅಂದ್ರೆ 35 mm ಇಂಟು 15 mm ಅಥವಾ 35 mm ಇಂಟು 7.5 mm ಅಂತ ಹೇಳಿ ಕರಿತೀವಿ ಡೈಮೆನ್ಷನ್. ಇದನ್ನ ನಾವು ನಮಗೆ ಎಷ್ಟು ಉದ್ದ ಬೇಕೋ ಅದಕ್ಕೆ ತಕ್ಕಂತೆ ನಾವು ತಗೊಂಡು ಮೆಜರ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬೋರ್ಡ್ ಒಳಗಡೆ ಪ್ಯಾನಲ್ ಒಳಗಡೆ ಅಳವಡಿಸಿ ಮಾಡ್ತೀವಿ. ಸೊ ಹಾಗಾಗಿ ಇವುಗಳನ್ನ ಯಾವುದೇ ಎಲೆಕ್ಟ್ರಿಕಲ್ ಅಕ್ಸೆಸರೀಸ್ ಗಳೇನಿದೆ ಪ್ಯಾನಲ್ ಬೋರ್ಡ್ಗೆ ಹಾಕೋ ಅಕ್ಸೆಸರೀಸ್ ಗಳನ್ನ ಇದ್ರ ಮೇಲೆ ಸ್ಕ್ರೂ ಇಲ್ಲದೆ ನಾವೇನ್ ಮಾಡ್ತೀವಿ ಹಾಕ್ತೀವಿ, ಬಟ್ ಈ ಡಿನ್ ರೇಲ್ ಗಳನ್ನ ಮಾತ್ರ ಸ್ಕ್ರೂ ಹಾಕ್ಬಿಟ್ಟು ಪ್ಯಾನಲ್ ಬೋರ್ಡಿಗೆ ಹಾಕ್ತೀವಿ. ಮಕ್ಳ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಒಂದು ನಮ್ಮ ಹತ್ರ ಒಂದು ಬಾಕ್ಸ್ ಇದೆ, ಕಂಟ್ರೋಲ್ ಪ್ಯಾನಲ್ ಬಾಕ್ಸ್ ಇದೆ. ಇವು ಒಳಭಾಗದಲ್ಲಿ ಹಾಕ್ತಿರೋದ್ರಿಂದ ಚೇಸಿಸ್ ಅಂತ ಕರಿತೀವಿ. ಇದ್ರ ಒಳಗಡೆ ನಾವು ಒಂದು ಕಬ್ಬಿಣದ ನೋಡ್ತಾ ಇದೀರಲ್ಲ, ಸ್ಟಿಕ್ ತರ ಕಾಣ್ತಿದ್ಯಲ್ಲ, ಇದೆ ಡಿನ್ ರೇಲ್. ಈ ಡಿನ್ ರೇಲ್ಗೆ ಸ್ಕ್ರೂ ಹಾಕ್ತೀವಿ ಈ ತರ ಮೆಥಡ್ಸ್ ಅಲ್ಲಿ, ತುದಿಗೆ ಮತ್ತೆ ಮಧ್ಯಕ್ಕೊಂದು ಗ್ರೂಸ್ ಏನನ್ನ ಸ್ಕ್ರೂಗಳು ಹಾಕಿ ಹಿಂದ್ಗಡೆ ಅದನ್ನ ನಾವು ಟೈಟನ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಯಾವ ಕಾಂಪೋನೆಂಟ್ಸ್ ಬೇಕಾದ್ರು ಹಾಕ್ಬೋದು, ಅದು ಅಳ್ಳಾಡಲ್ಲ, ಎಲೆಕ್ಟ್ರಿಕಲ್ ಅಕ್ಸೆಸರೀಸ್ ಅಳ್ಳಾಡಲ್ಲ, ಟೈಟ್ ಅನ್ನ ಕುತ್ಕಂತು. ಸೊ ಈ ರೀತಿಯಾಗಿ ಒಂದು ವಿಧವನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ರೇಸ್ವೇ ಅಂತ ಹೇಳ್ತೀವಿ ಅಲ್ವಾ. ರೇಸ್ವೇ ಅಂದ್ರೆ ಏನು, ವೇ ಯಾವ್ದು, ವೈರ್ ಹೋಗುವ ಜಾಗ, ವೈರು ಮೂವ್ ಆಗುವ ಜಾಗ ರೇಸ್ವೇ ಅಂತ ಹೇಳಿ ಕರಿತೀವಿ. ಸೊ ಈಗಾಗಲೇ ರೇಸ್ವೇ ಅಂತ ಅಂದಾಗ ನಿಮ್ಗೆ ಇಲ್ಲಿ ಫಿಗರ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ದೊಡ್ಡದಾಗ ಹಾಕಿದ್ದೀನಿ ನಾನು ಅದನ್ನ. ಸೊ ನೋಡಿ ಇಲ್ಲಿ ಈ ಪ್ಲಾಸ್ಟಿಕ್ ಟ್ಯೂಬ್ ಒಳಗಡೆ ವೈರ್ಗಳು ಒಳಗ್ ಹೋಗಿ ಹೊರಗ್ ಬರ್ತಾ ಇದಾವೆ, ಹೌದಲ್ವಾ. ಹೀಗಾಗಿ ವೈರಿಂಗ್ ಅನ್ನ ನಾನು ಮಾಡಿದ್ಮೇಲೆ ಅದ್ರ ಔಟ್ಲೆಟ್ ಮತ್ತೆ ಇನ್ಲೆಟ್ ಗಳನ್ನ ಇದ್ರ ಒಳಗಡೆನೆ ನಾನು ತಗೊಂಡ್ ಹೋಗ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಹೊರಗಡೆ ಯಾವ್ದೇ ಸ್ಪ್ರೆಡ್ ಆಗಿ ನನಗೆ ಗೊಂದಲಮಯವಾಗಲ್ಲ, ಕ್ಲೀನ್ ಆಗಿ ವೈರಿಂಗ್ ಆಗುತ್ತೆ. ಸೊ ಹಾಗಾಗಿ ನನ್ಗೆ ಈಸಿಯಾಗಿ ನಾನು ವೈರಿಂಗ್ ಅನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ವೈರಿಂಗ್ ಡಯಾಗ್ರಾಮ್ ಇದ್ರ ಒಳಗಡೆನೆ ನಾನು ಡಿಸೈನ್ ಮಾಡ್ಕೊಂತೀನಿ. ಸೊ ಇಲ್ಲಿ ನೋಡಿ, ಸಾರಿ, ಸೊ ರೇಸ್ವೇ ಅಂತ ಅಂದ್ರೆ ಏನು, ಇಟ್ ಇಸ್ ದ ಕಾಂಪೋನೆಂಟ್ ಎಲ್ಲ ಕನೆಕ್ಟ್ ಮಾಡಿದ್ಮೇಲೆ ಅದರ ವೈರಿಂಗ್ ಅನ್ನ ನಾನು ಸಾಗಿಸುವ ಜಾಗ.
ವೈರಿಂಗ್ ಅನ್ನ ಈ ಜಾಗದಿಂದ ಎಳ್ಕೊಂಡು ಹೋಗುವಂತದ್ದು. ವೈರ್ಗಳನ್ನ ಏನ್ ಮಾಡ್ತಿದೀವಿ, ಸೊ ಕ್ಯಾರಿ ಮಾಡ್ತಾ ಇದೆ ಈ ರೇಸ್ವೆ. ಸೊ ಯಾವ್ದು ಆಫ್ಟರ್ ದ ಕಾಂಪೊನೆಂಟ್ಸ್ ಆಗಿ ವೈರಿಂಗ್ ಆದ್ಮೇಲೆ ಆ ಕಾಂಪೊನೆಂಟ್ ವೈರಿಂಗ್ ಗಳನ್ನ ನಾನು ಥ್ರೂ ದ ರೇಸ್ವೆ ಮುಖಾಂತರ ವೈರ್ಗಳನ್ನ ಬಳಕ್ಕೆ ಅಥವಾ ವರಕ್ಕೆ ನಾನು ಅದನ್ನ ತಗೊಂಬರ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಕೇಬಲ್ ಡಕ್ಕಿಂಗ್ ಅಂತ ಕೂಡ ಒಂದು ಇದನ್ನ ನಾವು ಕರಿತೀವಿ. ಯಾವ್ದನ್ನ ಈ ರೀತಿಯಾಗಿ ಮಾಡೋದನ್ನ ಕೇಬಲ್ ಡಕ್ಕಿಂಗ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಎಕ್ಸಾಮ್ ಅಲ್ಲಿ ಫಿಗರ್ ಕೇಳ್ತಾನೆ ಮಕ್ಳ, ಇದನ್ನ ರೇಸ್ವೆ ಈ ಫಿಗರ್ ಕೊಟ್ಬಿಟ್ಟು ಯಾವ್ದು ಹೆಸರು ಬರೀರಿ ಅಥವಾ ಇದರದ್ದು ಉದ್ದೇಶ ಏನು. ಸೊ ಈಗ ನಾವೇನ್ ಮಾಡ್ತೀವಿ, ಉದ್ದೇಶ ಏನು, ವಯಸ್ಸನ್ನ ನೀಟಾಗಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಎಳ್ಕೊಂಡು ಹೋಗ್ಬೋದು ರೇಸ್ವೆ ಮುಖಾಂತರ ಅಲ್ವಾ. ಸೊ ಯಾವಾಗ ವೈರಿಂಗ್ ಕಾಂಪೊನೆಂಟ್ಸ್ ಗಳಿಂದ ವೈರಿಂಗ್ ಮಾಡಿರೋ ವೈರ್ಗಳನ್ನ ಇದ್ರ ಮುಖಾಂತರ ನಾನು ಹೊರಗ್ ತಗೊಂಬರ್ತೀನಿ ಅಂತ ಇದ್ರ ಮುಖಾಂತರ ಒಳಗ್ ತಗೊಂಡೋಗ್ಬೋದು. ಸೊ ಅದು ಅಚ್ಚುಕಟ್ಟಾಗಿ ಫಿನಿಶಿಂಗ್ ಮಾಡತ್ತೆ. ಸೊ ಈಗ ಇದನ್ನ ನೋಡಿದಾಗ ಮಕ್ಳ ನಮಗೆ ಇಲ್ಲೊಂದು ಅನುಭವ ಆಗತ್ತೆ ಮಕ್ಳ, ಏನಪ್ಪಾ ಅಂದ್ರೆ ಒಳಗ ಹೋಗಕ್ಕೆ ಇಲ್ಲಿ ಇನ್ಲೆಟ್ ಅಲ್ಲಿ ಒಂದೊಂದು ಜಾಗ ಓಪನ್ ಮಾಡಿದಾನೆ ನೋಡಿ, ಗಮನಿಸ್ತಾ ಇದ್ದೀರಾ. ಹಾಗೆ ಹೊರಗ್ ಬರಕ್ ಇಲ್ಲಿ ಜಾಗ ಫುಲ್ ಕೊಟ್ಟಿದ್ದಾನೆ. ಸೊ ಹಾಗಿದ್ರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಹೋಗಕ್ಕೆ ಎರಡಕ್ಕೂ ಕೂಡ ನಮಗೆ ಏನಾಗತ್ತೆ, ಹೆಲ್ಪ್ ಮಾಡತ್ತೆ. ಸೊ ವೋಲ್ಗಳಿರ್ತವೆ ಈ ರೇಸ್ವೆಯ ಎರಡು ಮೇಲೆ ಮತ್ತೆ ಕೆಳಭಾಗ ಎರಡೂ ಸೈಡ್ ಅಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ವೋಲ್ಸ್, ಆತರ ವೋಲ್ಸ್ ಗಳು ಕಾಣ್ತವೆ. ಆ ವೋಲ್ಸ್ ಅಥವಾ ಸ್ಲಾಟ್ಸ್ ಗಳ ರೂಪ. ಸೊ ಇಲ್ಲಿ ನನ್ನ ಹತ್ರ ಕಾಣ್ತಿರೋದ್ರಲ್ಲಿ ಸ್ಲಾಟ್ಸ್ ಕಾಣ್ತಾ ಇದೆ, ಉದ್ದುದ್ದ ವೋಲ್ಸ್ ಗಳು ಕಾಣ್ತಾ ಇದೆಯಲ್ಲ, ದಟ್ ಇಸ್ ಸ್ಲಾಟ್ಸ್ ರೂಪದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ರೇಸ್ವೆಗಳನ್ನ ನಾನು ಬಳಕೆ ಮಾಡೋದ್ರಿಂದ ರೇಸ್ ವೇ ಅಂತ ಹೇಳ್ತಾ ಇದ್ದೀನಿ, ಈ ರೇಸ್ ವೇ ಅನ್ನ ಬಳಕೆ ಮಾಡೋದ್ರಿಂದ ಒಳಗಡೆಯಿಂದ ಬಂದಿರೋ ವೈರಿಂಗ್ ಲೀಡ್ಸ್ ಗಳನ್ನ ನಾವು ಕೇಬಲ್ ಗಳನ್ನ ನಾವೇನ್ ಮಾಡ್ತೀವಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಬರ್ತೀವಿ. ಜೊತೆಗೆ ಅದಕ್ಕೆ ಕಂಪ್ಲೀಟ್ ಕವರಿಂಗ್, ಒಳ್ಳೆ ಸೇಫ್ಟಿ ಸಿಕ್ತಂಗ ಅದಕ್ಕೆ ಕವರಿಂಗ್ ಹಾಕ್ ಕೂಡ ಆಗತ್ತೆ. ಹಾಗಾಗಿ ಎಕ್ಸ್ಟ್ರಾ ನಾವ್ ಏನ್ ಮಾಡ್ಬೇಕು ಅದ್ ಯಾವ್ದನ್ನು ಮಾಡುವ ಅವಶ್ಯಕತೆ ಇಲ್ಲ, ಹೆಚ್ಚಿನ ನಮ್ಗೆ ಕವರಿಂಗ್ ಮಾಡೋ ಅವಶ್ಯಕತೆನೆ ಬೀಳೋದಿಲ್ಲ. ಸೊ ಹಾಗಾಗಿ ಇವುಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ, ಕನಿಷ್ಠ ಒಂದ್ರಿಂದ ಒಂದು ಡಿಸ್ಟೆನ್ಸ್ ಅನ್ನ ನಾನು ನೋಡ್ಬೇಕಾಗತ್ತೆ. ಅಂತರ ಎಷ್ಟಿರ್ಬೇಕಪ್ಪ ಅಂತ ಅಂದ್ರೆ 415 ವೋಲ್ಟ್ಸ್ ಸಿಸ್ಟಮ್ ಗೆ ಬಳಸ್ತೀರಾ ಅಂತ ಅಂದ್ರೆ ನಾವು ರೇಸ್ವೆಯ ಡಿಸ್ಟೆನ್ಸ್ ಅಥವಾ ಹೈಟ್ ಅಂತ ಹೇಳ್ತೀವಲ್ಲ ಅದ್ ಎಷ್ಟಿರುತ್ತಪ್ಪ ಅಂದ್ರೆ 100 mm ಇರುವಂತ ರೇಸ್ವೆಗಳನ್ನೇ ಬಳಕೆ ನೋಟ್ ಮಾಡ್ಕೊಡಿ. ನಾನು 415 ವೋಲ್ಟ್ಸ್ ಪವರ್ ಸಿಸ್ಟಮ್ ಗೆ ಕೇಬಲ್ ವೈರಿಂಗ್ ಅನ್ನ ಮಾಡ್ಕೊಂಡು ಬರ್ತಿದ್ದೀನಿ ಅಂದ್ರೆ ಆ ರೇಸ್ವೆಯ ಸೈಜ್ ನನ್ಗೆ 100 mm ಇರುವಂತಹ ಅಳತೆ ಇರುವ ರೇಸ್ವೆಯನ್ನೇ ಹಾಕ್ಬೇಕು. ಇನ್ ಕೇಸ್ 415 ವೋಲ್ಟ್ಸ್ ಗಿಂತ ಕಮ್ಮಿ ಸಿಸ್ಟಮ್ಸ್ ಅಲ್ಲಿ ಬಳಸ್ತಿದೀನಿ ಅಂದ್ರೆ 230 ವೋಲ್ಟ್ಸ್ ಗೆ ಏನೋ ಬಳಸ್ತಿದೀನಿ, ಆಗ ರೇಸ್ವೆ ಯಾವ ಸೈಜ್ ಗೆ ತರಬೇಕು ಅಂತ ಅಂದ್ರೆ 50 mm ಇಂದ 75 mm ಇರೋ ಯಾವುದೇ ಸೈಜ್ ಅನ್ನ ನಾವು ಯಾವ್ದು ಕಡಿಮೆ ವೋಲ್ಟೇಜ್ 250 ವೋಲ್ಟ್ಸ್ ಗೆ ನಾವು ಹಾಕಬಹುದು. ಸೊ ಇದನ್ನ ನೋಟ್ ಮಾಡಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾನೆ. ಸೊ ಹಾಗಾಗಿ ಇದನ್ನ ನಾವೇನ್ ಮಾಡ್ತೀವಿ, ಅಸೆಸರೀಸ್ ಗಳನ್ನ ನಾವು ಈಗಾಗಿ ಈ ಒಂದು ರೇಸ್ವೆಗಳ ಮುಖಾಂತರ ಕ್ಲಿಪ್ಪಿಂಗ್ ಮಾಡ್ಕೊಂಡು ವೈರ್ಗಳನ್ನ ನಾವು ಆರಾಮಾಗಿ ಬಂಚಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮಕ್ಳ ಇದು. ಸೊ ಎಕ್ಸಾಮ್ ಅಲ್ಲಿ ಕೇಳುವಂತ ಇಂಪಾರ್ಟೆಂಟ್ ಪಾಯಿಂಟ್ ಗಳು ನೋಡಿ, ಫಿಗರ್ ಅನ್ನ ವೈರ್ನ ಹೇಗೆ ಎಳ್ಕೊಂಡು ಹೋಗಿದೆ ಅಂತ. ಹೌದಾ, ಸೊ ಇಲ್ಲಿ ನೋಡಿ ಈ ರೇಸ್ವೆಗೂ ಈ ರೇಸ್ವೆಗೂ ಏನಿದೆ ವ್ಯತ್ಯಾಸ ಅಂತಾರೆ. ಈ ರೇಸ್ವೆ ನೋಡಕ್ಕೆ ಸೈಜ್ ಅಲ್ಲಿ ದೊಡ್ಡದಿದೆ ಅಂದ್ರೆ ಅಲ್ಲಿ ನಾನು ಪ್ರೀ ಫೇಸ್ ವೈರಿಂಗ್ ಅನ್ನ ಮಾಡ್ತಾ ಇದೀವಿ. ವೈರ್ಗಳ ದಯ ದಪ್ಪ ಇರುತ್ತೆ, ವೈರಿನ ಸೈಜ್ ದಪ್ಪ ಇರುತ್ತೆ, ವೈರ್ಗಳು ಜಾಸ್ತಿ ಇರ್ತವೆ. ಆದ್ರೆ ಸಿಂಗಲ್ ಫೇಸ್ ವೈರಿಂಗ್ ಮಾಡ್ಬೇಕಾದ್ರೆ ಇಲ್ಲಿದೆ ನೋಡಿ ಈ ಫಿಗರ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಸೈಜ್ ಐ ಥಿಂಕ್ ನಮ್ಗೆ 50 mm ಇಂದ 70 mm ಒಳಗಡೆ ಇರುವಂತ ರೇಸ್ವೆಯನ್ನ ಬಳಸ್ಕೊಂತೀವಿ. ಹಾಗಾಗಿ ಇದ್ರ ಸೈಜ್ ಕಮ್ಮಿ ಇದೆ. ಸೊ ಇಲ್ಲಿ ಎರಡೇ ವೈರ್ ಹೋಗಿದೆ, ಹೌದಲ್ಲ. ಸೊ ಹಾಗಾಗಿ ಸಿಂಗಲ್ ಫೇಸ್ ವೈರಿಂಗ ತ್ರೀ ಫೇಸ್ ವೈರಿಂಗ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಅದರ ಸೈಜ್ ನ ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಇನ್ ಕಂಟ್ರೋಲ್ ಪ್ಯಾನಲ್ ವೈರಿಂಗ್ ಅಲ್ಲಿ. ಸೊ ಇದಿಷ್ಟು ನಾವು ಇವತ್ತು ತಿಳ್ಕೊಂಡಂತಹ ಒಂದು ಟಾಪಿಕ್ ಆಗಿದೆ ಮಕ್ಕಳ. ಸೊ ಇದ್ರ ಹೆಸರೇನು ನೋಡೋಣ ಹೇಳಿ, ಫಿಗರ್ ಹೆಸರು ಹೇಳಿ, ಫಿಗರ್ ಹೆಸರು ಹೇಳ್ರಪ್ಪ. ನೌ ಟು ಲಿಸನ್ ದ ವಾಯ್ಸ್.